ಎಸ್ ಮುನ್ನೂರ ಒಂದ್ ಐದ್ಮೂರ್ ಹದಿನೈದು ಅರವತ್ತೈದರಿಂದ ಎಪ್ಪತ್ತು ಸಾವಿರ ರೂಪಾಯಿ ಕಂಟುದ್ದೇ ಕಂಟುದ್ದು ಮುನ್ನೂರು ಐವತ್ತರಿಂದ ನಾನೂರ ಒಳಗಿದೆ ನಾನೂರು ಫಲ ಬಿಡ್ತಾವೆ ಗ್ಯಾರಂಟಿ ಇಲ್ಲ ಮುನ್ನೂರ ಐವತ್ತಂತೂ ಪಕ್ಕ ಇನ್ನ ಐವತ್ತರ ಸಣ್ಣ ಕೆಲವು ಕಾಯಿಬಿಡದಲ್ಲಿ ಒಂದು ಹೋಗಿರೋದಿರಬಹುದು ಮುನ್ನೂರ ಐವತ್ತಕ್ಕಂತೂ ಲೆಕ್ಕ ಹಾಕಬಹುದು ಮುನ್ನೂರ ಐವತ್ ಮುನ್ನೂರ ಅರವತ್ತು ಲೆಕ್ಕ ಹಾಕಬಹುದು ಎರಡು ತಿಂಗಳಿಗೆ ಒಂದ್ಸರಿ ಆರು ಸರಿ ಕಡುತ್ತೀನಿ ಇನ್ನೊಂದ್ ಟೈಮ್ಗೆ ಏಳರಿಂದ ಎಂಟು ಸಾವಿರ ಈಗ ಐದು ಕೆಜಿ ಒಂದೊಂದು ಮರದಲ್ಲಿ ಐದು ಕೆ ಜಿ ಬಂದ್ರು ಐವತ್ತು ಕ್ವಿಂಟಲ್ ಆಯ್ತು ಸಾವಿರ ಗಿಡ ಹತ್ತು ಕೆ ಜಿ ಬಂದ್ರೆ ಈಗ ಸದ್ಯಕ್ಕೆ ಪ್ರಾಬಲ್ಯ ಸಾಧಿಸ್ತಾ ಇರೋದು ಅಡಿಕೆ ಹಾ ಹೌದು ತೆಂಗಿನ ಮೇಲೆ ಹೌದು ಸತ್ಯ ಅಲ್ವಾ ಸತ್ಯ ಕೊಪ್ರಿ ಇದು ವ್ಯವಸ್ಥಿತವಾಗಿ ಮಾಡ್ರ ಕೊಪ್ರಿ ಶೆಡ್ ಈಗ ಶೆಡ್ಗೆ ಇದು ಸರ್ ಒಂದು ಶೆಡ್ಗೆ ಒಂದು ಲಕ್ಷ ರೂಪಾಯಿ ಬೀಳುತ್ತೆ ಸರ್ ಇವತ್ತು ಒಂದು ಲಕ್ಷ ಹೌದು ಸರ್ ಎಷ್ಟು ವರ್ಷ ಆಯ್ತು ನೀವು ಮಾಡಿಸಿ ಇದು ಮಾಡಿಸಿ ಮೂರು ವರ್ಷ ಮೇಲಾಯ್ತು ಹ್ಞೂ ಎಲ್ಲ ಒಟ್ಟೆ ಟೈಮ್ ಒಂದೇ ಟೈಮಲ್ಲಿ ಮಾಡಿಸ್ತೇ ಅಲ್ಲ ಹ್ಞೂ ಹ್ಞೂ

ಹೌದು ಮೂರು ವರ್ಷ ತಡಿಬೇಕು ಮೂರು ವರ್ಷ ನಾಲ್ಕನೇ ವರ್ಷಕ್ಕೆ ಬನ್ನಿ ಪಿಕಪ್ ಆಗುತ್ತೆ ಅಂತ ಅವ್ರು ಹೇಳಿದಾರೆ ಈಗ ಅದು ನನಗೆ ಅನುಭವಕ್ಕೆ ಬರ್ತಾ ಇದೆ ಬರಬಾರದು ಹೌದು ನೋಡಿ ಇವೆರಡು ಗಿಡಗಳು ನೋಡಿ ಈ ನಾವು ಪ್ರಾರಂಭ ಮಾಡಿದಾಗ ಇವೆರಡು ಗಿಡ ಹೊರಟೋಗಿದ್ದು ನುಸಿ ಕಾಲದಲ್ಲಿ ಎರಡು ಒಟ್ಟೋಗಿದ್ದೆವು ಈ ಗಿಡ ಏನೂ ಇರಲಿಲ್ಲ ಈ ನಿಮ್ಮ ಬಂದ ಸ್ನೇಹಿತರಲ್ಲವ ಇವೆರಡು ತೆಗೆದ್ಬಿಟ್ಟು ಅಲ್ಲಿಗೆ ಇನ್ನೊಂದು ಹೊಸ ನಡೆಯುವ ಹೊಸ ನಡೆಯುವಂತ ಹತ್ತು ಜನ ಹೇಳ್ಬಿಟ್ಟು ಹೋದ್ರು ಹ್ಮ್ ನನಗೆ ಮನ್ಸು ಬರ್ಲಿಲ್ಲ ನೀವ್ ಹೇಳಿಲ್ಲ ನಿಮ್ಮಂತಾರೆ ಹೇಳಿದ್ದು ತೆಗೆದ್ಬಿಟ್ಟು ನೆಡಿ ತೆಗೆದ್ಬಿಟ್ಟು ಅಂತ ಹೇಳಿರು ನಾನು ಆ ಕೆಲಸ ಮಾಡಲೇ ಇಲ್ಲ ನೋಡಿ ಈಗ ಮೂರು ವರ್ಷದೊಳಗೆ ಏನಾಗಿದೆ ಹ್ಮ್ ಏನಾಗಿದೆ ನೋಡಿ ನೋಡಿ ಅದನ್ನೇ ಏನಾಗಿದೆ ಗಿಡಗಳು ಹ್ಮ್ ಪಿಕಪ್ ಆಗಿದೆ ಏನು ಮಾಡಿಲ್ಲ ನಾನು ಔಷಧಿ ಹ್ಮ್ ನೋಡಿ ಹ್ಮ್ ಅದು ಅಷ್ಟೇನೆ ಅದು ಅಷ್ಟೇನೆ ಪಿಕಪ್ ಅದು ಮಾಮೂಲಿ ಕಾಯಿ ಬಿಟ್ಟಿದ್ದೇವೆ ಸಾಕ್ಷರಿ ಆಯ್ತು ಸುಮ್ನಾಗಿದ್ದೀನಿ ಹ್ಮ್ ಹ್ಮ್ ಇದು ಈ ಬಳೆ ನನ್ನ ಜೀವನ ನಡೆಸ್ತಾ ಇರೋದು ಇವಾಗ ಪ್ರತಿ ತಿಂಗಳೇ ಹ್ಮ್ ತಿಂಗಳು ಇಪ್ಪತ್ತೈದು ಮೂವತ್ತು ಮೂವತ್ತೈದು ಸಾವಿರ ಈಗ ಐವತ್ತು ರೂಪಾಯಿ ಇದ್ದಾಗ ಐವತ್ತು ಸಾವಿರ ನೀವು ಕೆಲ್ಸಕ್ಕೆ ಹೋಗ್ತಾ ಇದೀರ ಅಂತ ನಾನು ಅನ್ಕೋಬೇಕು. ಹಾಗೆ ನಾನು ತಿಳ್ಕೊಂಡಿರೋದು ಅದಕ್ಕೆ ಇಷ್ಟೊಂದು ಖುಷಿಯಾಗಿರೋದು ನಾನು. ಯಾವುದು ಕೆಲಸಕ್ಕೆ ಹೋಗ್ತಾ ಇದೀನಿ ಸಂಪಾದನೆ ಹೌದು ಸಾಕು ನನ್ನ ಮನೆ ಖರ್ಚೆ ಎಲ್ಲಾ ಕಡೆ ನಿಮಗೆ ಸಿಗುತ್ತೆ. ಯಾವುದು ಇಲ್ಲಿ ಬಾಳೆದು. ಖರ್ಚು ಕಾಲದು ಖರ್ಚೇರೇ ಇಲ್ವಲ್ಲ ಅಲ್ಲ ಕಟೌಗೆ ಟ್ರಾನ್ಸ್ಪೋರ್ಟ್ ಗೆ ಕಟ್ ಮಾಡೋನು. ನನಗೆ ಅಂತ ಕೂಲಿ ಹೌದು. ಹ್ಮ್ ಓಕೆ. ಒಬ್ಬ ಬರ್ತಾರೆ ಟ್ರಾನ್ಸ್ಪೋರ್ಟರ್ ಅವರೇ ಬರ್ತಾರೆ. ಅವರೇ ಮಾತಾಡ್ಕತ್ತಾರೆ ಏನೋ ಕೆಜಿ ಹಿಂಗೆ ಕಣಪ್ಪ ಅಂತಾರೆ ಮೂವತ್ತೈದು ರೂಪಾಯಿ ಕೆಜಿ. ಹ್ಞೂ ಅವರೇ ಕಟ್ ಮಾಡ್ಕತ್ತಾರೆ ಇಲ್ಲಿ ತొಡ್ತಾರೆ. ನೋಡಿ ನಾನು ಮಾಡ್ಕೊಂಡು ಹೋಗಿದಾರೆ ನೋಡಿ ಇಲ್ಲಿ. ಹೂ ಕಟ್ ಮಾಡ್ಕೊತಾರೆ ಇಲ್ಲೇ ತೂಕ ಹಾಕುತ್ತಾರೆ ಕೈಗೆ ದುಡ್ಡು ಕೊಡ್ತಾರೆ ಹೋಯ್ತಾ ಇರ್ತಾರೆ ನಾನು ಕುಂತ್ಕೊಂಡು ನೋಡ್ತಾಯಿರ್ತೀನಿ ಅಷ್ಟೇನೆ ಹ್ಞೂ ಕಟ್ ಮಾಡೋದೊಂದು ನಿಮಗೆ ಅವ್ರದ್ದೇನೆ ಕಟ್ ಮಾಡೋದು ಅವರೇ ಕಟ್ ಮಾಡ್ಕೋತಾರೆ ಹ್ಮ್ ಈಗ ನೀವು ಕಟ್ ಮಾಡೋಲ್ಲ ಇಲ್ಲ ತೋರಿಸ್ಕೊಡ್ತೀರಾ ಹೌದು ಹೋಗಪ್ಪ ಇದು ಕಟ್ ಮಾಡಿ ಏನಿ ಅವರೇ ಬರ್ತಾನೆ ಅವನೇ ಅವ್ನ ಅದೇ ಕೆಲಸ ಅವನ ದಿನನಿತ್ಯ ಅದೇ ವೃತ್ತಿ ಹ್ಞೂ ಒಂದು ಕಡೆ ಓಡಾಡ್ಕಂಡು ಅವ್ನೇ ಕಟ್ ಮಾಡ್ಕೊಂಡ್ಬಿಡ್ತಾ ಬಂದಿರೋ ಎಲ್ಲನೂ ಇಲ್ಲಿ ತೂಕ ಹಾಕ್ತಾನೆ ಅಂದೆ ಎಲ್ಲನೂ ಹ್ಞೂ ವ್ಯಾಪಾರ್ದ ಸ್ವಲ್ಪ ಹೆಚ್ಚು ಕಮ್ಮಿ ಇರುವಾದ ನಿಜವಾದ ಮಾರ್ಕೆಟ್ ರೇಟ್ ಇದ್ರೆ ಅದಕ್ಕಿಂತ ಒಂದಿಷ್ಟು ಒಳಗೆ ಕೇಳ್ತಾನೆ ನಮ್ಮನ್ನ ಬಿಡು ನಮ್ಗೆ ಯಾವ್ದು ರಿಸ್ಕ್ ತಪ್ಪಲ್ಲಪ್ಪ ಇಲ್ಲೇ ಬಂದು ತಗೊಂಡ್ತಾರಲ್ಲ ಅಂತ ನಾವು ನಾವೊಂದ್ ಸ್ವಲ್ಪ ಕಡಿಮೆಗೆ ಕೊಟ್ಬಿಡ್ತೀವಿ ಬನ್ರಿ ನಾವೇನು ಮಾಡಿದ್ವಲ್ಲ ಇದ್ಕೀಗ ಏನಾರ ಮಾಡಿದ್ರೆ ಹೊಟ್ಟೆ ಉರಿಯೋದು ಏನು ಮಾಡಿದ್ವಲ್ಲ ನಾವು ಇದ್ಕೀನೋ ಹತ್ತು ಪೈಸಾ ಖರ್ಚು ಮಾಡಿದ್ವಲ್ಲ ಸರ್ ಅದಕ್ಕೆ ಹ್ಞೂ ಹಾಗಾಗಿ ನಮ್ಗೇನು ಒಟ್ಟು ಉರಿಯೋದಿಲ್ಲ ನಾವು ಬಿಡಪ್ಪ ತಗೊಂಡ್ ಹೆಚ್ಚು ಕಮ್ಮಿ ಒಂದ್ ನೂರು ರೂಪಾಯಿ ಹೆಚ್ಚು ಕಮ್ಮಿ ಹೋಗೋದಾಗ ಹಾಕೊಂಡು ಅಂತ ಸುಮ್ಮನೆ ಆಗೋಯ್ತೀವಿ ಸರ್ ಹನ್ನೆರಡು ಹನ್ನೆರಡು ಸಾವಿರ ಹನ್ನೆರಡು ಐದು ಅರವತ್ತು ಸಾವಿರಕ್ಕೊಬ್ಬರಿ ಮಾಡ್ಬೋದು ಇಲ್ಲಿ ಹನ್ನೆರಡು ಸಾವಿರ ಕೆಪಾಸಿಟಿ ಸಾವಿರ ಹೌದು ತುಂಬಿದ್ದೀನಿ ಹನ್ನೆರಡು ಸಾವಿರ ಕೆಪಾಸಿಟಿ ಇವು ಹನ್ನೆರಡು ಅಡಿ ನೋಡಿ ಹನ್ನೆರಡು ಅಡಿ ಹನ್ನೆರಡು ಅಡಿ ಒಂದು ಅಡಿಗೆ ಒಂದೊಂದು ಸಾವಿರ ತುಂಬ್ತಾವೆ ಇವು ಹ್ಞೂ ಹನ್ನೆರಡು ಅಡಿ ಹನ್ನೆರಡು ಅಡಿ ಇಟ್ಟಿದ್ದೀನಿ ಹನ್ನೆರಡು ಐದು ಅರವತ್ತು ಹ್ಞೂ ಹನ್ನೆರಡು ಹನ್ನೆರಡು ಸಾವಿರ ಇಡ್ತಾವ ಒಂದೊಂದು ಆ ತೋಟ ಈ ತೋಟ ಎರಡು ಸೇರಿ ಇಲ್ಲಿ ಬೀಳ್ತಿದ್ದೋ ಎರಡು ಸೇರಿ ಹನ್ನೆರಡು ಸಾವಿರ ಬೀಳ್ತಿದ್ದ ನನಗೆ ಒಟ್ಟಿಗೆ ಹ್ಞೂ ಈಗ ಕಡಿಮೆ ಬರ್ತವೆ ಆ ತೋಟ ಅವನು ಅಲ್ಲೇ ಮಾಡಿಕೊತಾನೆ ಅವನ ಮಗ ಅಲ್ಲೊಂದು ನಾಲ್ಕೈದು ಸಾವಿರ ಅಲ್ಲಿ ಬೀಳ್ತವೆ ಇಲ್ಲಿ ಏಳೆಂಟು ಸಾವಿರ ಇಲ್ಲಿ ಬೀಳ್ತವೆ ಪ್ರತಿ ಸರಿ ಹ್ಞೂ ಈಗಿನವೆಲ್ಲ ಇರೋವೇಲಾವೇನೆ ನೋಡಿ

ವೈಜ್ಞಾನಿಕವಾಗಿ ಹಿಂಗೆ ಇರಬೇಕು ಹೌದು ಯಾವ ರೀತಿ ಇರಬೇಕು ಹಾಂ ಇದು ಹಿಂಗಿರಬೇಕು ಉತ್ತರ ದಕ್ಷಿಣ ಇರಬೇಕು ಯಾವುದು ಉತ್ತರ ದಕ್ಷಿಣ ಇರಬೇಕು ಉದ್ದ ಉದ್ದ ಹ್ಞೂ ಅಲ್ಲ ಅಗಲ ಇದು ಅಗಲನ ಉದ್ದನ ಉದ್ದ ಉತ್ತರ ದಕ್ಷಿಣ ಉದ್ದ ಇರಬೇಕು ಹಿಂಗೆ ಹಿಂಗೆ ಈ ಥರ ಇರಬಾರ್ದು ಇದು ಅಗಲ ಹಿಂಗೆ ಇರ್ಬೇಕು ಹಿಂಗೆ ಹ್ಞೂ ಇದು ಹ್ಞೂ ಅರ್ಥವಾಯ್ತಾ ಸ್ನೇಹಿತರೆ ಹ್ಞೂ ಈ ಉತ್ತರ ದಕ್ಷಿಣ ಹಿಂಗೆ ಇರಬೇಕು ಇದು ಉದ್ದ ಇರಬೇಕು ಹ್ಞೂ ಯಾಕೆಂದರೆ ಪೂರ್ವದಿಂದ ಬಿಸಿಲು ಪೂರ್ಣ ಪ್ರಮಾಣದಲ್ಲಿ ಬೀಳಬೇಕು ಆ ಕಡೆ ಪಶ್ಚಿಮದಿಂದಲೂ ಪೂರ್ಣ ಪ್ರಮಾಣದಲ್ಲಿ ಬಿಸ್ಲು ಬೀಳಬೇಕು ಈ ಕಡೆಯಿಂದ ಆಫ್ ಬಿದ್ದರೆ ಆ ಕಡೆಯಿಂದ ಆಫ್ ಬೀಳಬೇಕು ಅಲ್ಲಿಗೆ ಆಯಿತು ಆಯ್ತು ಹಿಂಗೆ ಪೂರ್ವ ಪಶ್ಚಿಮ ಮಾಡಿಬಿಟ್ರೆ ಬಿಸಿಲು ಬೀಳೋದಿಲ್ಲ ಕೊಪ್ರಿ ಬರೋದಿಲ್ಲ ಇದೇ ಸಿಸ್ಟಮ್ ಹೀಗೆ ಇರಬೇಕು ಕೋಳಿ ಕೋಳಿ ಆಗಿರ್ಬೋದು ಇದೇ ತರ ಉತ್ತರ ದಕ್ಷಿಣ ಉತ್ತರ ದಕ್ಷಿಣ ಹೌದು ಅದಕ್ಕೂ ಪೂರ್ತಿ ಪ್ರಮಾಣದಲ್ಲಿ ಬಿಸ್ಲು ಬೀಳಬೇಕು ಪೂರ್ವ ಕಡೆಯಿಂದವಾ ಹ್ಮ್ ಹಾಗೆ ಇದಕ್ಕೂ ಕೂಡ ಅದಕ್ಕಿಂತಲೂ ಹೆಚ್ಚಿಗೆ ಇವಕ್ಕೆ ಕೊಟ್ಟಿಗೆ ಕೋಳಿ ಫಾರಮು ಕೊಪ್ರಿ ಶೆಡ್ಡು ಇವೆಲ್ಲ ಈ ಥರದಲ್ಲೇ ಬರಬೇಕು ಹ್ಞೂ ಪೂರ್ವ ಪಶ್ಚಿಮದ ಕಡೆಯಿಂದ ಉತ್ತಮವಾದಂಥ ಗಾಳಿ ಬೆಳಕು ಬರಬೇಕು ಅವಕ್ಕೆ ಹ್ಞೂ ಮತ್ತು ಹೈಟ್ ಇರಬೇಕು ಭೂಮಿ ಕೆಳಗಿಂದ ಒಂದು ಎರಡು ಅಡಿ ಹೈಟ್ ಮಾಡ್ಕೋಬೇಕು ಕೆಳಗೆ ಗಾಳಿ ಆಡಬೇಕಲ್ಲ ಹ್ಞೂ ಕೆಳಗೆ ಗಾಳಿ ಆಡಬೇಕು ಇರಬೇಕು ಈ ಕಡೆಯಿಂದಲೂ ಗಾಳಿ ಹೋದರೆ ಆ ಕಡೆ ಹೊರಟು ಆ ಕಡೆ ಈ ಕಡೆ ಬಿಡಬೇಕು ಕೆಳಗೂ ಗಾಳಿಯಿಂದ ಬರ್ತತ್ತಲ್ಲ ಅದು ಇರಬೇಕು ಮತ್ತು ತುಂಬಲಿಕ್ಕೆ ಹ್ಞೂ ತುಂಬಲಿಕ್ಕೆ ಈ ವಿಧಾನ ನೋಡಿ ಇದು ತುಂಬ ಚೆನ್ನಾಗಿದೆ ತುಂಬಲಿಕ್ಕೆ ಒಂದು ಡೋರು ಎರಡನೇ ಡೋರು ಮೂರನೇ ಡೋರು ಮೂರು ಡೋರು ಮಾಡಿದ್ದೀನಿ ಓಕೆ ಹ್ಞೂ ಈಗ ಪ್ರಾರಂಭದಲ್ಲಿ ಇಲ್ಲಿ ಕಾಯಿ ಸುರಿಸಿರ್ತಾರೆ ಬಂದು ಒಂದು ಏಳು ಎಂಟು ಸಾವಿರ ಕಾಯಿ ಇಲ್ಲಿ ಒಂದು ಸರಿ ಕಿತ್ತಾಗ ಒಂದು ಏಳು ಎಂಟು ಸಾವಿರ ಕಾಯಿ ಬೀಳ್ತವೆ ಇಲ್ಲಿ ಇಲ್ಲಿ ಹಾಕಿರ್ತೀವಿ ಅಂತ ಇಟ್ಕೊಳ್ಳಿ ಕಾಯಿ ಇಲ್ಲಿ ಬಿದ್ದಿರ್ತವೆ ಇಲ್ಲಿ ಆವಾಗ ಒಂದು ಎಣ್ಣೆ ಯಾರು ಲೇಬರ್ ಸಿಕ್ಕಿಲ್ಲ ನಾವೇ ತುಂಬ್ಕೋಬೋದು ಸರಿ ನಾವು ತೋಟದ ಕೆಲಸ ಹೋಗ್ತೀವಿ ಇದನ್ನು ಮಾಡೋಕ್ಕಾಗಲ್ಲ ಟೆನ್ಷನ್ ಅಂದಾಗ ಯಾವುದೋ ಒಂದು ಒಂದು ಹೆಣ್ಣು ನಾಳು ಕರಿತೀವಿ ಅಂತ ಇಟ್ಕೊಳ್ಳಿ ಒಂದು ಹೆಣ್ಣು ಬಂದಿರ್ತಾರೆ ಅವರು ಇಲ್ಲಿ ಈ ಲೆವೆಲ್ವರ್ಗುವೆ ಇದ್ರ ಡೋರ್ ಹಾಕ್ಬಿಡ್ತಾರೆ ಇದನ್ನು ಇದು ಓಪನ್ ಮಾಡಿರ್ತಾರೆ ಇದ್ರ ಲೆವೆಲ್ವರ್ಗುವೆ ಆರಾಮಾಗಿ ತುಂಬ್ತಾರೆ ಒಂದು ಮೂರು ಸಾವಿರ ಕೊಪ್ಪರಿ ತುಂಬಿಕೊಂಡು ಒಬ್ಳೇ ಒಬ್ಬಳೆಲ್ಲಿಡಿ ಆಮೇಲೆ ಇದನ್ನ ಹಾಕ್ಬಿಡ್ತಾರೆ ಇದನ್ನು ಡೋರ್ ಹಾಕ್ಬಿಟ್ಟು ಇಲ್ಲಿ ಓಪನ್ ಮಾಡಿಬಿಟ್ಟು ಅದನ್ನು ತಗೊಂಡು ಇಲ್ಲಿಗೆ ಎಸೀತಾರೆ ಮತ್ತಿನ್ನೊಂದು ಮೂರು ನಾಲ್ಕು ಸಾವಿರ ಕೊಪ್ಪು ತುಂಬ್ಕೊಂಡು ಇಲ್ಲಿ ಬರೋ ಹೊತ್ತಿಗೆ ಒಂದು ಆರು ಸಾವಿರಕ್ಕೊಬ್ಬರಿ ಹಾಗೆ ಓದು ಒಬ್ಳೆ ಹಣ್ಣು ಹಾಡು ಹ್ಮ್ ಆಮೇಲೆ ಇದಕ್ ತುಂಬಕೋತಾರೆ ಎಸ್ಕೋತಾರೆ ಅವಾಗ ಬೆಳಗ್ಗೆ ಬರ್ತಾರೆ ಅವರು ಅಷ್ಟಕ್ಕೆ ಇದೊಂದು ದಿನಕ್ಕೆ ಮಾಡೋದ್ರೆ ಬೆಳಗ್ಗೆ ಇನ್ನೊಂದು ಹಾಳು ಕರ್ಕೊಂಡ್ ಬರ್ತಾರ ಜೊತೀಲಿ ಆ ಅಲ್ಲಿಂದ ಇವಳು ಕೈಗೆ ಎಸಿತಾಳೆ ಇವಳು ಹಿಂಗ್ ಮ್ಯಾಕೆ ಎಸಿತಾಳೆ ಅಲ್ಲಿಗೆ ಇಬ್ರು ಆಗೋಗ್ಬಿಟ್ರೆ ಇದನ್ನು ತುಂಬ್ಬಿಟ್ಟು ಹೊಂಟೋಗ್ತಾರೆ ಎರಡು ದಿನದೊಳಗೆ ಮುಗಿತು ಸೇಫ್ಟಿ ಹೌದು

ಒಬ್ಬೊಬ್ರು ಒಂದೂವರೆ ಸಾವಿರದೇ ಸುಲಿತಾರೆ ಹೌದು ಸುಲೀತಾರೆ ಮೂರು ನಾಲ್ಕು ಗಂಟೆ ಹೊತ್ತಿಗೆ ಒಂದೊಂದು ಒಂದೂವರೆ ಸಾವಿರ ಕಾಯಿ ಒಬ್ಬೊಬ್ಬ ಸುಲಿತಾರೆ ಐದು ಜನ ಬತ್ತು ಅಂದರೆ ಏಳುವರೆ ಸಾವಿರ ಕಾಯಿ ನೀವು ಎಂಟು ಸಾವಿರ ಬತ್ತ ವೆಚ್ಚ ಅಂತ ಇಟ್ಕೊಂಡ್ರೆ ಏಳುವರೆ ಸಾವಿರ ಮೂರು ಗಂಟೆ ನಾಲ್ಕು ಗಂಟೆ ಹೊತ್ತಿಗೆ ಐದು ಜನ ಬಂದು ಸುಲ್ಬಿಟ್ಟು ಒಂದೇ ಐದು ದಿನಕ್ಕೆ ಹೊಟ್ಟು ಹೋಗ್ತಾರೆ ದೊಡ್ಡ ದುಡ್ಡು ಇಸ್ಕೊಂಡು ಹ್ಞೂ ಅಷ್ಟೇ ಇವೆಲ್ಲ ಈಸಿ ಬಿಡಿ ನಮಗೇನು ಇವಾಗ ರಿಸ್ಕ್ ಅನ್ಸೋದಿಲ್ಲ ಎರಡು ಎರಡು ತಿಂಗಳು ಹ್ಮ್ ಇದು ಇನ್ಕಿತ್ತೆರಡು ತಿಂಗಳಿಗದು ಅದಕ್ಕಿತ್ತೆರಡು ತಿಂಗಳಿಗದು ಅದಕ್ಕಿತ್ತ ಎರಡು ತಿಂಗಳಿಗಾದ್ರು ಅದಕ್ಕಿತ್ತ ಹೌದು ನೋಡಿ ಅಲ್ಲೇ ಬೋರ್ಡ್ ಹಾಕಿದ್ದೀನಿ ನೋಡಿ ಇದು ಐದನೇ ಬ್ಯಾಚ್ ಇದು ಐದನೇ ಬ್ಯಾಚ್ ಐದನೇ ಬ್ಯಾಚ್ ಅಂದ್ರೆ ಯಾಕಿಂದ ಒಂದೇ ಬ್ಯಾಚ್ ಬರ್ತಾ ಇದೆ ನೋಡಿ ಒಂದೇ ಬ್ಯಾಚ್ ಅದು ಮೊದಲನೇದು ಅದು ಮೊದ್ಲು ಸುಲಿಸ್ತೀವಿ ಬಾರದಲ್ಲಿ ಫಿಕ್ಸ್ ಮಾಡ್ಬಿಟ್ಟಿದ್ದೀನಿ ಹೌದು ಅದು ಒಂದೇ ಬ್ಯಾಚ್ ಈಗ ಅದು ಹ್ಮ್ ಹಾ ಒಂದೇ ಬ್ಯಾಚ್ ಅಲ್ಲಿಗೆ ಬರ್ತಾವ ಈಗ ಹ್ಮ್ ಈಗ ಇದು ಸುಲಿಸಿ ತುಂಬಿದೀನಿ ಆಲಯ ಇದು ಒಂದನೇ ಬ್ಯಾಚು ಹ್ಮ್ ಇದು ಸುಲಿಸಿ ತುಂಬಿದ್ದೀವಿ ಅಲನೀಗ ಆಯಿತಾ ಇದಾದ ಮೇಲೆ ಎರಡನೇ ಬ್ಯಾಚು ತೊಗೊಂಡು ಸುಲಿಸ್ತೋ ಮತ್ತೆ ಕೆಡಿಸ್ತೋ ಮತ್ತೆ ತುಂಬಿದ್ದೀವಿ ಇದಾಯ್ತಾ ಇದು ಮೂರನೇ ಬ್ಯಾಚು ಈಗ ಸುಲಿಸಿದೀವಿ ನೆಕ್ಸ್ಟ್ ಈಗ ಲಾಸ್ಟಲ್ಲಿ ಸುಲಿಸಿರೋದು ಇದು ಎಲ್ಲನೂ ಸುಲಿಸ್ತೋ ಮತ್ತೆ ತೊಗೊಂಬಂದ ಇದಕ್ಕೆ ತುಂಬ್ದೋ ತುಗೀತು ನೆಕ್ಸ್ಟ್ ಈಗ ಇದು ಇದನ್ನು ಸುಲಿಸ್ಬೇಕೀಗ ಈಗ ದೀಪಾವಳಿಗೆ ಇದನ್ನು ಸುಲಿಸ್ಬೇಕೀಗ ಆ್ಯಕ್ಚುಲಿ ಈಗ ಸುಲಿಸ್ಬೇಕು ಕಾಯ ಕೆಡಿಸ್ಬೇಕು ಇದು ಸುಲಿಸಿ ಖಾಲಿ ಮಾಡ್ತೀವಿ ಅದನ್ನ ಕೆಡಿಸ್ತೀವಿ ಮತ್ತೆ ಇದಕ್ಕೆ ಫಿಲಪ್ ಮಾಡ್ತೀವಿ ಮತ್ತಿರ್ಗಾವ

ಕೆಡಿವಸ್ದಾಗೆ ಅದನ್ನು ಸುಲಿಸ್ಬೇಕು ನೆಕ್ಸ್ಟ್ ಕೆಡಿಸಿದಲ್ಲಿ ತುಂಬಬೇಕು ಕಾಮನ್ ಅದು ರೊಟೇಟ್ ಆಗ್ತಾ ಇದೆಯಲ್ಲ ಆರು ಸರಿ ಕೆಡಿಸ್ತೀವಿ ಆರು ಸರಿ ಸುಲಿಸ್ತೀವಿ ನಾನು ನಾನೇನಂದೆ ಅಂದ್ರೆ ಅದು ಕೆಡಿಸ್ಬಿಟ್ಟು ಅದು ತುಂಬಿಸಿದೆ ಹ್ಞೂ ಇದು ಯಾವಾಗ ಕೆಡಕ್ಸ್ದೆ ಯಾವಾಗ ತುಂಬಿದೆ ಅದು ಮಾಡ್ತು ಅದಾದ ಎರಡು ತಿಂಗ್ಳು ಇಲ್ಲ ಮರೆಯೋದಿಲ್ಲ ನಾವು ನೋ ಮರೆಯೋದಿಲ್ಲ ಸಾಧ್ಯವೇ ಇಲ್ಲ ಎರಡೆರಡು ತಿಂಗಳು ಹ್ಞೂ ಎರಡೆರಡು ತಿಂಗಳು ಅದೇ ಕಾಮನ್ ಆಗಿ ಆಗಿತ್ತಾಗ್ತಾರ್ತದೆ ರೊಟೇಟ್ ಆಯ್ತಾ ಇರ್ತದೆ ಎರಡು ತಿಂಗಳು ಅದಾದ ಎರಡು ತಿಂಗಳು ಅದು ಎರಡು ತಿಂಗಳು ಅದಾದ ಎರಡು ತಿಂಗಳು ಅದಾದ ಎರಡು ತಿಂಗಳು ಎರಡು ತಿಂಗಳು ಕೆಡಿಸ್ಬೇಕು ಎರಡು ತಿಂಗಳಿಗೆ ಸುಲಿಸ್ಬೇಕು ಅಷ್ಟೇ ಈಗ ಎಂಟು ಸಾವಿರ ಇದೆ ಅಂತ ಇಟ್ಕೊಳ್ಳಿ ಇಲ್ಲಿ ಈಗ ಈಗ ಎಂಟು ಸಾವಿರ ಸುಲಿಸ್ತೀವಿ ಈಗ ಎಂಟು ಸಾವಿರ ಸಾವಿರಕ್ಕೊಬ್ಬರಿ ಸುಲಿಸ್ತೀವಿ ಎಂಟು ಸಾವಿರನೂ ಒಡಿಸ್ ತುಂಬ್ತೀವಿ ಎಂಟು ಸಾವಿರನೂ ನಮಗೆ ಎಷ್ಟು ಬರ್ತವೆ ಎಂಟು ಸಾವಿರಕ್ಕೆ ಅಂತಂದರೆ ಅರ್ಥ ಆಯ್ತಲ್ಲ ಎಂಟು ಕ್ವಿಂಟಾಲು ಪ್ಲಸ್ಸು ಎಪ್ಪತ್ತೈದು ಕೆ ಜಿ ಎಪ್ಪತ್ತೈದು ಕೆ ಜಿ ಎಂಟು ಅಲ್ವಾ ಅಲ್ಲಿ ಲೆಕ್ಕ ಹಾಕೊಳ್ಳಿ ಎಪ್ಪತ್ತೈದು ಎಪ್ಪತ್ತೈದು ಎಂಟು ಅಂದರೆ ಎಷ್ಟಾಯ್ತು ಅಲ್ಲಿಗೆ ಅದೊಂದು ನಾಲ್ಕು ಕ್ವಿಂಟಾಲ್ ಆಯಿತು ಸರಿನಾ ಇದು ಎಂಟು ಎಂಟು ನಾಲ್ಕು ಹನ್ನೆರಡು ಕ್ವಿಂಟಲ್ ಆಯಿತು ಹ್ಞೂ ಹನ್ನೆರಡರಿಂದ ನಮಗೆಷ್ಟು ಹದಿಮೂರು ಕ್ವಿಂಟಲ್ ಚಿಲ್ಲರೆ ಬರುತ್ತಲ್ಲ ಎಪ್ಪತ್ತೈದು ಚಿಲ್ಲರೆ ಬರ್ತತೆ ಹದಿಮೂರು ಕ್ವಿಂಟಲ್ ಕೊಬ್ರಿ ಆಯಿತು ಹದಿಮೂರು ಕ್ವಿಂಟಲ್ಗೆ ಅಲ್ಲಿ ಏನು ರೇಟ್ ಇರ್ತತೆ ಹದಿನಾಲ್ಕು ಸಾವಿರ ಇದ್ದರೆ ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಇದ್ದರೆ ಕ್ವಿಂಟಲ್ಗೆ ಹದಿನೈದು ಸಾವಿರ ಕ್ವಿಂಟಲ್ಗೆ ಕ್ವಿಂಟಲ್ಗೆ ಹದಿನಾರು ಸಾವಿರ ರೂಪಾಯಿ ರೇಟ್ ಇದ್ದರೆ ಕ್ವಿಂಟಲ್ಗೆ ಹದಿನಾರು ಸಾವಿರ ಹದಿನೇಳು ಸಾವಿರ ರೂಪಾಯಿ ರೇಟ್ ಇದ್ದರೆ ಕ್ವಿಂಟಲ್ಗೆ ಹದಿನೇಳು ಸಾವಿರ ಇಂಟು ಹದಿಮೂರು ಕ್ವಿಂಟಾಲು ಒಂದು ಒಂದು ಪ್ಲಾಟಲ್ಲಿ ಒಂದು ಪ್ಲಾಟಲ್ಲಿ ಹ್ಞೂ ಕ್ವಿಂಟಾಲ್ ಹೌದು ಅವು ಒಂಬತ್ತು ಸಾವಿರ ಅವು ಅಲ್ಲಿ ಇನ್ನೂ ಎರಡು ಕ್ವಿಂಟಲ್ ಜಾಸ್ತಿ ಆಯ್ತವೆ ನನಗೆ ಹ್ಞೂ ಅವು ಹತ್ತು ಸಾವಿರದ ಅವು ಅಲ್ಲಿ ಎರಡು ಕ್ವಿಂಟಲ್ ಜಾಸ್ತಿ ಆಯ್ತವೆ ಅರ್ಥ ಆಯ್ತಾರಲ್ಲ ಸರಿ ಅರ್ಥ ಆಗಲಿಲ್ಲ ನಿಮಗೆ ಕಾನ್ಸೆಪ್ಟು ಆಗಲಿಲ್ಲ ಇಲ್ಲ 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 ಸರಿ ಬೇಡಿ ನಿಮಗೆ ಪಾರ್ಟ್ ಲೆಕ್ಕನೇ ಬೇಡಿ ಟೋಟಲ್ ಲೆಕ್ಕನೇ ಹೇಳ್ಬಿಡ್ತೀನಿ ನೀವು ಆ ಥರದೇ ಬರ್ತಾಯಿ ಆ ದಾರಿಲ್ಲಿ ಬಂದಿದ್ದೀರಾ ನೀವು ಈಗ ಸರಾಸರಿ ಅಣ್ಣ ಎಂಟು ಒಂಬತ್ತು ಹತ್ತು ಮತ್ತೆ ಏಳು ಮತ್ತು ಎಂಟು ಸರಾಸರಿ ಅವೆ ಮತ್ತು ಕೊಟ್ಟಿಗೆ ಒಳಗೆ ಮತ್ತೆ ಅಲ್ಲಿ ಅವೆ ಆರು ಬ್ಯಾಚು ಇಲ್ಲ ಐದು ಬ್ಯಾಚ್ ಇಲ್ಲವೇ ಹತ್ತು ತಿಂಗಳು ಇನ್ನೆರಡು ತಿಂಗಳು ಹನ್ನೆರಡು ತಿಂಗಳು ತಾನೆ ಒಟ್ಟು ಮನೆಯೊಳಗೆ ಒಂದು ಬ್ಯಾಚವೆ ಒಟ್ಟು ಆರು ಬ್ಯಾಚು ಇವೇ ಸರಾಸಟ್ಟು ಆರು ಬ್ಯಾಚು ಅಂತಂದ್ರೂ ನನಗೆ ಏಳರಿಂದ ಎಂಟೆಂಟು ಸಾವಿರ ಸರಾಸಟ್ಟು ಲೆಕ್ಕ ಹಾಕ್ಕೊತೀನಿ ಅಲ್ವಾ ಆರೆಂಟ್ಲಿ ನಲವತ್ತೆಂಟು ಅಲ್ಲಿಗೆ ನಲವತ್ತೆಂಟು ಸಾವಿರ ಕೊಬ್ಬರಿ ಇದೆ ನಂದೀಗ ಅರ್ಥ ಆಯ್ತು ಈಗ ಅರ್ಥ ಆಯ್ತು ನಿಮಗೆ ಟೋಟಲ್ ನಲವತ್ತೆಂಟು ಸಾವಿರ ಕೊಪ್ರಿ ಇದೆ ಅಲ್ವಾ ಒಂದು ವರ್ಷದಲ್ಲಿ ಸುಲಿಸ್ತೀನಿ ನಾನು ಒಂದೇ ಸರಿ ಸುಲ್ಸೋ ಎರಡೆರಡು ತಿಂಗೆ ಒಂದೇ ಸರಿ ಸುಲ್ಸೋದಿವ ಟೋಟಲ್ ವರ್ಷದ್ದು ಎಲ್ಲ ಸೇರಿದ್ರೆ ನಲವತ್ತೆಂಟು ಸಾವಿರ ಕೊಪ್ರಿ ಇದೆ ಎರಡು ಸಾವಿರ ಜಾಸ್ತಿ ಬರ್ತವೆ ಅದು ಬೇರೆ ವಿಷಯ ಈಗ ನೋಡಿ ಈಗ ಜಾಸ್ತಿ ಬರ್ತವೆ ಅದಕ್ಕೆ ನಾನು ಹೇಳಿದೆ ಒಂದು ಐವತ್ತು ಸಾವಿರ ನಾವು ಲೆಕ್ಕ ಹಾಕೊಂಡಿದ್ದೀನಿ ಜಾಸ್ತಿ ಬರ್ತವೆ ಕಾಯಿ ಬೀಳ್ತವೆ ಐವತ್ತು ಸಾವಿರಕ್ಕೆ ಲೆಕ್ಕ ಹಾಕ್ಕೊಂಡಾಗ ನಾವು ಸಾವಿರಕ್ಕೆ ಒಂದು ಎಪ್ಪತ್ತೈದು ಬರ್ತವೆ ಒಂದು ಸಾವಿರಕ್ಕೆ ಎಂಬತ್ತೈದು ಕ್ವಿಂಟಲ್ ಒಟ್ಟು ಎಂಬತ್ತೈದು ಕ್ವಿಂಟಲ್ ಕೊಬ್ಬರಿ ಆಯಿತು ಎಂಬತ್ತೈದು ಆಯಿತು ಹ್ಞೂ ವರ್ಷಕ್ಕೆ ಸರಿನಾ ಕಡಿಮೆ ಹೇಳ್ತಾ ಇದ್ದೀನಿ ನಾನು ಎಷ್ಟು ಫಸ್ಟು ಬುಟ್ಟೆ ಕಡಿಮೆಲೇ ಲೆಕ್ಕ ಇದ್ದೀನಿ ಎಂಬತ್ತೈದು ಕ್ವಿಂಟಲ್ ಕೊಬ್ಬರಿ ನಾವು ನಾವು ಮಾರಿದರೆ ಟೋಟಲ್ ಎಲ್ಲ ಎಲ್ಲ ಸೇರಿಸ್ಬಿಟ್ಟಿದ್ದೀನಿ ವರ್ಷದ್ದು ಎಂಬತ್ತೈದು ಕ್ವಿಂಟಲ್ ರೈಟಿಗೆ ಬರ್ತೀಗ ಹದಿನೈದು ರೂಪಾಯಿ ರೇಟ್ ಇರ್ಬೋದು ಹದಿನಾಲ್ಕು ರೂಪಾಯಿ ರೇಟ್ ಇರ್ಬೋದು ಹದಿನೈದು ಹದಿನಾರು ರೂಪಾಯಿ ಹದಿನೇಳು ರೂಪಾಯಿ ಹದಿನೆಂಟು ರೂಪಾಯಿ ತನಕ ಹೋಗಿತ್ತು ರೇಟ್ ಇರ್ಬೋದು ಈಗ ಒಂದು ಆವರೇಜ್ ರೇಟ್ ಹಾಕ್ಕೊಳ್ಳಿ ವರ್ಷದಲ್ಲಿ ಒಂದು ಹದಿನೈದು ಹದಿನಾರು ರೂಪಾಯಿ ರೇಟ್ ಹಾಕ್ಕೊಳ್ಳಿ ಸಾಕು ಈ ಕಡೆ ಹದಿನಾಲ್ಕು ಹೋಗೋದು ಬೇಡ ಈಗ ಹದಿನೆಂಟು ಹೋಗೋದು ಬೇಡ ಒಂದು ಹದಿನಾರು ರೂಪಾಯಿ ರೇಟ್ ಹಾಕೋಣ ವರ್ಷ ಪೂರ್ತಿದ ಒಂದು ಆವ್ರೇಜ್ ರೇಟು ಹದಿನಾರು ಅಂದ್ರೂ ಎಂಬತ್ತೈದು ಕ್ವಿಂಟಲ್ಗೆ ಕ್ವಿಂಟಲ್ಗೆ ಹದಿನಾರು ಸಾವಿರ ಅಲ್ವರಾ ಅಲ್ಲಿಗೆ ಲಕ್ಕ ಹಾಕೊಳ್ಳಿ ಹದಿಮೂರು ಲಕ್ಷದ ಅರವತ್ತು ಸಾವಿರ ಆಯ್ತು ಇಷ್ಟು ಕೊಬ್ಬರಿ ಪ್ರಾಫಿಟ್ಟು ವರ್ಷಕ್ಕೆ ಹ್ಞೂ ಖರ್ಚು ಹ್ಞೂ ಹೇಳಿ ಕೊಬ್ಬರಿಯಿಂದ ನಿಮಗೆ ವರ್ಷಕ್ಕೆ ಹದಿಮೂರು ಲಕ್ಷ ಅರವತ್ತು ಸಾವಿರ ಹೌದು ಅರವತ್ತು ಸಾವಿರ ತೆಗ್ದಾಕಿ ಅರವತ್ತು ಸಾವಿರ ಖರ್ಚಾಗ ಅದಕ್ಕೆ ಹೇಗೆ ಬಂದಿದೆ ನಾನು ನಿಮಗೆ ಅರವತ್ತು ಸಾವಿರ ಖರ್ಚು ತೆಗ್ದಾಕಿ ಯಾವ ಖರ್ಚು ಈ ಹತ್ತಿಬಿಟ್ಟು ಕೆಡುವುತ್ತಾರಲ್ಲ ಆ ಖರ್ಚು ಮಾತ್ರ ನನಗೆ ಕೊಬ್ಬರಿ ಬರೋದು ಇನ್ನು ಸುಲಿಯೋದು ಆ ಚುಪ್ಪು ಮಾರ್ತೀವಲ್ಲ ಅದು ಡಬಲ್ ಬತ್ತತೆ ಕೆಡಿಸೋದು ಅವ್ರು ಸುಲಿಯೋದು ಎರಡು ಚುಪ್ಪಲ್ಲೇ ಬತ್ತತೆ ಚುಪ್ಪು ಮಾರೋರಿಗೆ ಬರುತ್ತೆ ಹೌದು ಅರ್ಥ ಆಯ್ತಲ್ಲ ಅಲ್ಲಿಗೆ ಅಷ್ಟು ಉಳಿತಾಯಿದೆ ನನಗೆ ಅದ್ರೊಳಗೆ ರೋಗ ಸರ ಕಳಲೇಬೇಡಿ ಚುಪ್ಪೆ ಸಾವಿರ ಚಿಲ್ದರೆ ಹೋಗ್ತಾ ಇದ್ದ ಇವತ್ತು ಅದ್ರೊಳಗೆ ಕೆಡವನಿಗೆ ಮತ್ತೆ ಸುಲಿಯನ್ಗೆ ಆರ್ನೂರು ರೂಪಾಯಿ ಕೊಡ್ತೀವಿ ಇನ್ನೂ ಏಳ್ನೂರು ರೂಪಾಯಿ ಉಳಿತತ್ತ ಅದ್ರೊಳಗೆ ಆ ಏಳ್ನೂರು ರೂಪಾಯಿ ಕೆಡುವಕಾಯ್ತು ಸಾವಿರಕ್ಕೆ ಅತಿ ಇಟ್ಕೊಳ್ಳಿ ಅಲ್ಲಿಗಾಗಿ ಕೆಡುವುದು ಮತ್ತೆ ಸುಲಿಯೋದು ಎರಡುವೆ ಆ ಚುಪ್ನಲ್ಲಿ ಹೊಂಟೋಗುತ್ತೆ ದುಡ್ಡು ಚುಪ್ನಲ್ಲಿ ಇನ್ನು ಮಟ್ಟೆ ತಗೊಂಡ ನಾನು ತೋಟಕ್ಕೆ ಹಾಕತ್ತೀನಿ ಮಲ್ಚಿಂಗ್ ಮಾಡ್ಕೊತೀನಿ ಅಲ್ಲಿಗೆ ಫ್ರೀ ಉಳ್ಕೊತಲ್ಲ ಮಾಡ್ತೀರಾ ಇಲ್ಲೇ ಬಂದು ತಗೊಂಡೋಗ್ತಾರೆ ಹೌದು ಇಲ್ಲೇ ಬಂದು ಸಾವಿರದ ಮುನ್ನೂರು ಸಾವಿರದ ನಾನೂರು ಒಂದೂವರೆ ಸಾವಿರ ಹೌದು ಹ್ಞೂ ಸಾವಿರಕ್ಕೆ ಸಾವಿರಕ್ಕೆ ಈಗ ಐವತ್ತು ಸಾವಿರ ನಂದು ಅಂತಂದ್ರೆ ಅಲ್ಲಿ ಲೆಕ್ಕ ಹಾಕೊಳ್ಳಿ ಸಾವಿರಕ್ಕೆ ಸಾವಿರದ ಮುನ್ನೂರು ಸಾವಿರದ ನಾನೂರು ಕೊಡ್ತಾನೆ ಹ್ಞೂ ಐವತ್ತು ಸಾವಿರಕ್ಕೆ ಲೆಕ್ಕ ಹ್ಕೊಳ್ಳಿ ಐವತ್ತು ಸಾವಿರ ಪ್ಲಸ್ ಮುನ್ನೂರು ಅಂದ್ರೆ ಐದು ಮೂರು ಹದಿನೈದು ಅರವತ್ತೈದಿಂದ ಎಪ್ಪತ್ತು ಸಾವಿರ ರೂಪಾಯಿ ಕಂಟುದ್ದೇ ಆಯಿತು ಅದು ನಮ್ಮ ಖರ್ಚಾ ಒಡ್ಕೊಂಡು ಹೊಂಟೋಯ್ತು ಗಂಟೆ ಅಷ್ಟು ಉಳಿತಾಯ ಹೇಳಿ ಹೇಳಿ ಲಾಸ್ ಎಲ್ಲ ಆಯ್ತು ಹೇಳಿ ಮಾಡಿದೀನಿ ಅವರೂರ ಐವತ್ತರಿಂದ ನಾನೂರ ಒಳಗಿದೆ ನಾನೂರು ಫಲ ಬಿಡ್ತಾವೆ ಗ್ಯಾರಂಟಿ ಇಲ್ಲ ಮುನ್ನೂರ ಐವತ್ತಂತೂ ಪಕ್ಕ ಇನ್ನೂ ಐವತ್ತರಲ್ಲಿ ಸಣ್ಣ ಪಣ್ಣ ಕೆಲವು ಕಾಯಿ ಬಿಡದಲ್ಲೇ ಇರೋದಿರಬಹುದು ಕೆಲವೆಲ್ಲ ಒಂದು ಹೋಗಿರೋದಿರ್ಬೋದು ಮುನ್ನೂರ ಐವತ್ತಕ್ಕಂತೂ ಲೆಕ್ಕ ಹಾಕಬಹುದು ಮುನ್ನೂರ ಐವತ್ತು ಮುನ್ನೂರ ಅಷ್ಟೇ ಲೆಕ್ಕ ತಿಂಗಳಿಗೆ ಒಂದ್ಸಲ ಎರಡು ತಿಂಗಳಿಗೊಂದ್ಸರಿ ಆರ್ ಸರಿ ಹ್ಮ್ ಹ್ಞೂ

ಒಂದು ಮೀಡಿಯಂಗೆ ಎಬ್ಬತ್ತಿಂದ ಕೂಡ ಮೇಲ್ಪಟ್ಟು ಮೂವತ್ತರೊಳಪಟ್ಟು ಬೀಳ್ತವೆ ಕಾಯಿ ಹ್ಮ್ ಈ ತರ ಗೊನೆ ಇದ್ರೆ ಎರಡುವರೆ ಸಾವಿರ ಮುನ್ನೂರು ಮರ ಕಾಯ್ಕೊಳ್ಳಿ ಎರಡುವರೆ ಎರಡೂವರೆ ಎರಡೂವರೆ ಆಯ್ತಲ್ಲ ಎಷ್ಟು ಬಂತು ಏಳುವರೆ ಸಾವಿರ ಆಯ್ತಲ್ಲ ಸಾಕು ಮುನ್ನೂರು ಮರನೇ ಕೆಡಲಿ ಸಾಕು ಐವತ್ತು ಮರ ಹೋಗ್ಲಿ ಅಂದ್ರೆ ಈಗ ಅಡಿಕೆ ತೆಂಗು ಬೆಸ್ಟ ಅಂತ ನಾನು ಎಸ್ ಹ್ಞೂ ಅಡಿಕೆ ಬೆಸ್ಟ್ ಅಂತ ಒಂದು ವಾದ ಹ್ಮ್ ಕುಂಟಾಲ್ಗೆ ಐವತ್ ಸಾವಿರ ಐವತ್ ಸಾವಿರ ಏನೋ ಇದೆ ಹೌದು ಬೇಸ್ ಮಾಡಿದ್ರೆ ಇನ್ನೂ ದುಡ್ಡು ಹೌದು ಹೌದು ಅಂತ ಇನ್ನು ತೆಂಗು ಬಂದು ಕೊಬ್ಬರಿ ಕೊಟ್ರೆ ದೊಡ್ಡ ಪ್ರಮಾಣದ ಲಾಭ ಹೌದು ಅದು ಕೂಡ ಹದಿನೇಳು ಹದಿನೆಂಟು ಹದಿನೈದು ಹದಿನಾಲ್ಕು ಕುಂಟಾಲ್ ಹಿಂಗೆ ಹೌದು ಅಡಿಕೆ ಮೂವತ್ ಸಾವಿರ ಜಾಸ್ತಿ ಅದಕ್ಕಿಂತ ಸತ್ಯ ಅದೇ ಗೊಂದಲ 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 ಅದೇ ಇರುತ್ತೆ ಹಿಂಗಾಗಿ ಅಡಿಕೆ ತುಂಬಾ ಜನ ಆಗ್ತವ್ರೆ ಹೌದು ಜಾಸ್ತಿ ಲಾಭ ಇರುತ್ತೆ ಹೌದು ಇಲ್ಲಿ ಕೊಬ್ಬರಿಲು ಕೊಬ್ಬರಿ ಮಾರಿದ್ರೆ

ಅದನ್ನೇ ಮತ್ತೆ ಹೇಳ್ತಾ ಇರೋದು ಅದು ಅದನ್ನ ಮಾಡಬೇಕು ಯಾಕಂದ್ರೆ ನಮ್ಗೆ ಇದು ಸಿಗುತ್ತೆ ಇರೋದು ಮಾಡಲೇಬೇಕು ಈಗ ಹ್ಞೂ ಅಲ್ಲ ಇದರಲ್ಲಿ ಇಷ್ಟೊಂದು ಬರುತ್ತೆ ಅಂದರೆ ಮೂರು ಲಕ್ಷ ಇದ್ರಲ್ಲಿ ಬರುತ್ತೆ ಅಂದರೆ ಹೌದು ಇದಕ್ಕಾಗಿ ಒಂದು ಲಕ್ಷ ಮೀಸ್ಲಿಡೋದು ತಪ್ಪಲ್ಲ ತಪ್ಪಲ್ಲ ಯಾಕಂದ್ರೆ ಇನ್ನೂ ಉದಾಹರಣೆ ಕೊಡ್ತೀನಿ ಈಗ ಈಗ ನನಗೆ ಐವತ್ತು ಐವತ್ತು ಸಾವಿರ ತರೀಕರಿಗೆ ಕರೆ ನಾನು ಲೆಕ್ಕ ಹಾಕಿರೋದು ಇವಾಗ ಐವತ್ತು ಸಾವಿರ ನಾನು ಲೆಕ್ಕ ಹಾಕಿದ್ದೀನಿ ಐವತ್ತು ಸಾವಿರ ಕಾಯ್ನೆ ಮಾಡಿಬಿಟ್ಟಿದ್ರಿ ನಾನು ಈಗ ಇಲ್ಲಿ ಈ ಲೆಕ್ಕಕ್ಕೆ ಬನ್ನಿ ಈಗ ನಮ್ಮ ಎಷ್ಟೋ ಜನ ರೈತರಿಗೆ ಇದು ಗೊತ್ತಾಗಲಿ ಬೇಕಾದ್ರೆ ಅಲ್ವಾ ಐವತ್ತು ಸಾವಿರ ನಾನು ಹೊತ್ತಿಗೆ ಎಂಬತ್ತೈದು ಕ್ವಿಂಟಲ್ ಕೊಪ್ಪಿ ತೊಗೊಂಡಿದ್ದೀನಿ ಅಂತ ಅಲ್ಲಿ ನಮ್ಮ ಲೆಕ್ಕದಲ್ಲಿ ಸರಿನಾ ಅದೇ ಐವತ್ತು ಸಾವಿರ ಕಾಯ ಮಾರಿದರೆ ಕಾಯಿ ಮಾರಿದರೆ ಹತ್ತು ಸಾವಿರಕ್ಕೆ ಒಂದು ಸಾವಿರ ಹತ್ತು ಸಾವಿರಕ್ಕೆ ಒಂದು ಸಾವಿರ ಕೊಟ್ಟಿದ್ರೆ ಐವತ್ತು ಸಾವಿರ ಕಾಯಿಗೆ ಹೇಳಿ ಐದು ಸಾವಿರ ಕಾಯಿ ಎಕ್ಸ್ಟ್ರಾ ಕೊಡಬೇಕು ಫ್ರೀ ಬಿಟ್ಟಿಯಾಗ ಬಿಟ್ಟಿಯಾಗ ಕೊಡಬೇಕು ಇನ್ನು ನಲವತ್ತೈದು ಸಾವಿರ ಕಾಯಿ ನಂಗೆ ಉಳ್ಕೊಳೋದು ಹೌದಾ ಇನ್ನು ನಲವತ್ತೈದು ಸಾವಿರ ಕಾಯಿಗೆ ದುಡ್ಡು ಲೆಕ್ಕ ಹಾಕೊಳ್ಳಿ ಎಷ್ಟು ದುಡ್ಡು ಇವತ್ತು ಅದನ್ನೇ ನಾವು ಕೊಪ್ಪಿಗೆ ಹೆಂಗೆ ಕೊಡ್ತೀವಿ ಹದಿನಾರು ಹದಿನೇಳು ರೂಪಾಯಿ ಕೊಪ್ಪಿಗೆ ಹಂಗೆ ಕೊಟ್ಟಿರ್ತೀವಿ ಅದೇ ಹದಿನಾರು ಸಾವಿರ ಹದಿನೇಳು ಸಾವಿರ ಕಾಯಿ ದುಡ್ಡು ಐತಿ ಇವತ್ತುವ ಹದಿನಾರು ಹದಿನೇಳು ಸಾವಿರ ಲೆಕ್ಕ ಹಾಕಿ ನಲವತ್ತೈದು ಸಾವಿರ ಕಾಯಿ ಲೆಕ್ಕಾಕೀಗ ಒಂದು ಲೆಕ್ಕ ಹಾಕಿ ನಿಮ್ಗೆ ಗೊತ್ತಾಗುತ್ತೆ ಈಗ ಐಡಿಯಾ ಗೊತ್ತಾಗುತ್ತೆ ಕರೆಕ್ಟ್ ನೀವು ಕೇಳಿದ್ದು ಯಾಕೆ ನೀವು ಸ್ವಲ್ಪ ಗೊಂದಲದಲ್ಲಿ ಇದೀರಾ ಕೆಲವರು ಗೊಂದಲದಲ್ಲಿ ಇದಾರೆ ಇದನ್ನ ಹ್ಮ್ ಈಗ ನಲವತ್ತೈದು ಸಾವಿರ ಕಾಯಿ ಆಯ್ತವ ನನಗೆ ಐದು ಸಾವಿರ ಎಕ್ಸ್ಟ್ರಾ ಉಂಟಾಯ್ತು ಕಾಯಿ ನಲ್ವತ್ತೈದು ನಲವತ್ತೈದು ಸಾವಿರ ಕಾಯಿಗೆ ಹದಿನಾರು ಸಾವಿರ ರೂಪಾಯಿ ಇವತ್ತು ರೈಟು ಹದಿನಾರು ಸಾವಿರ ಹದಿನೇಳು ಸಾವಿರ ರೈಟ್ ಐತೆ ಅಷ್ಟೇ ಇರೋದು ಹಾಕಿ ಏಳು ಲಕ್ಷದ ಅರವತ್ತೈದು ಸಾವಿರ ಹಾಂ ಕೊಪ್ಪರಿಗೆ ಎಷ್ಟು ಸಿಕ್ತು ನಮಗೆ ಹದಿಮೂರು ಲಕ್ಷ ಹ್ಞೂ ಬರೀ ಕಾಯಿ ಮಾಡಿದ್ರೆ ಹಾ ಇಷ್ಟು ಸಿಕ್ತು ಹಾಂ ಏಳು ಲಕ್ಷದ ಅರವತ್ತೈದು ಮತ್ತೆ ನಾನು ಯಾಕೆ ಒಂದು ಲಕ್ಷ ಖರ್ಚು ಮಾಡಿ ಇದ್ಯಾಕೆ ಯಾಕೆ ಶೆಡ್ ಮಾಡಬಾರ್ದು ಒಂದು ವರ್ಷದಲ್ಲೇ ಬತ್ತು ದುಡ್ಡು ಐದು ಲಕ್ಷ ಬರಲಿಲ್ವ ಸರ್ ಅಲ್ಲಿಗ ಕೊಪ್ಪರಿಲಿ ಹದಿಮೂರು ಲಕ್ಷ ಬಂದ್ರೆ ಕಾಯಿಲೆ ಎಷ್ಟು ಬರ್ತದೆ ಏಳುವರೆ ಲಕ್ಷ ಬರುತ್ತೆ ಮತ್ತೆ ಐದು ಲಕ್ಷ ಎಕ್ಸ್ಟ್ರಾ ಆಗಲಿಲ್ವ ಅಲ್ಲಿ ಆ ಐದು ಲಕ್ಷ ಒಂದು ವರ್ಷಕ್ಕೆ ಖರ್ಚು ಮಾಡಿದ್ದೀನಿ ಡಿಸ್ಅಡ್ವಾಂಟೇಜ್ ಏನಂತಂದ್ರೆ ಇದರಲ್ಲಿ ನಮಗೆ ಕಂಠ ಸಿಗಲ್ಲ ಹಾ ಕಂಠ ಸಿಗಲ್ಲ ಅದೊಳಗೆ ಮಟ್ಟೆ ಮಾರಕ್ಂಟು ಎರಡು ಕಂಠ ಮಟ್ಟೆ ಎರಡು ಹೊಂಟೋಯ್ತವೆ ಆ ಖರ್ಚು ನಮ್ಮ ಅಲ್ಲೇ ಸಿಪ್ಪೆ ದುಡ್ಡು ಅವ್ರಿಗೆ ಕೊಡ್ಬೇಕಲ್ಲ ಮತ್ತಿಗ ಮಾರ್ಬಿಟ್ಟು ಬರೀ ಕಾಯಿ ಕೊಟ್ಟರು ಮೇಲೆ ಬರುತ್ತೆ ಖರ್ಚು ಅದೇ ಕೊಪ್ರಿ ಮಾಡಿರ ಕಂಠದಲ್ಲೇ ನಮ್ಮ ಲೇಬರ್ ಖರ್ಚು ಮೇಂಟೈನ್ ಆಗುತ್ತೆ ಐದು ಲಕ್ಷ ಎಕ್ಸ್ ಸಿಗುತ್ತೆ ಕಾಯಿಗಿಂತವ ಅಡಿಕೆ ಹ್ಮ್ ಅಡಕೆ ಬೇರೆ ಲೆಕ್ಕ

ಐವತ್ತು ಕ್ವಿಂಟಲ್ ಆಯಿತು ಸಾವಿರ ಗಿಡಕ್ಕೆ ಯಾವುದು ಅಡಿಕೆ ಹತ್ತು ಕ್ವಿಂಟ ಹತ್ತು ಕೆ ಜಿ ಬಂದರೆ ನೂರು ಕ್ವಿಂಟಲ್ ಆಯಿತು ನೂರು ಕ್ವಿಂಟಲು ಇಂಟು ಅರುವತ್ತು ರೂಪಾಯಿ ಇವತ್ತು ಆರು ಲಕ್ಷ ರೂಪಾಯಿ ಆಯಿತು ಹ್ಞೂ ಅಡಿಕೆದು ಬರೀ ಸಾವಿರ ಗಿಡ ಅಡಿಕೆದು ಆ ಭಾಗದ್ದು ಇನ್ನು ಈ ಭಾಗದಲ್ಲಿ ಮತ್ತಿಂದು ಸಾವಿರ ಗಿಡವಲ್ಲ ಇವು ಹ್ಞೂ ಇವು ಸೇಮ್ ಅದೇ ಥರ ಲಾಭ ಬಂದರೆ ಹ್ಞೂ ಇವು ಸಾವಿರ ಗಿಡ ಅದೇ ಥರ ಬಂದರೆ ಅಲ್ಲೊಂದು ಐದಾರು ಲಕ್ಷ ಐದೊಂದು ಐದಾರು ಲಕ್ಷ ಹತ್ತು ಲಕ್ಷಕ್ಕೆ ಅಡಿಕೆಗೂ ಹೋಯ್ತೀನಿ ಹ್ಞೂ ಜಾಸ್ತಿ ಮಧ್ಯಾಹ್ನ ಹೌದು ಹತ್ತು ಕೆಜಿ ಅಂದ್ರೆ ಅದು ಕಳಪೆ ಅವ್ರಿಗೆ ನಿಜವಾಗಿ ಕಟ್ಟೋದು ಹದಿನೈದರಿಂದ ಇಪ್ಪತ್ತು ಕೆಜಿ ಅವ್ರು ಕಟ್ಕೊಡ್ರದು ಇಪ್ಪತ್ತು ಕೆಜಿ ಅವರೇಜ್ ತಗೋತಾ ಇದಾರೆ ಅಂದ್ರೆ ಅದು ರಾಸಾಯನಿಕ ಅದ್ರೊಳಗೆ ರಾಸಾಯನಿಕ ಸುರಿತರೆ ಮಾಡಿ ಇಪ್ಪತ್ತು ಕೆಜಿ ಹ್ಮ್ ಹ್ಮ್ ಅದೇ ಸೇಡಿಕೆ ಕಿತ್ತು ಮಾರತಕ್ಕಂಥದ್ದು ಬ್ಯಾಡಿ ನಮ್ಗೆ ಹತ್ತು ಹದಿನೈದು ಕೆಜಿ ಆವರೇಜ್ ಬಂದರೂ ಏಳೆಂಟು ಲಕ್ಷ ರೂಪಾಯಿ ಆಯಿತು ಸಾವಿರ ಗಡಿಗೆ ಇಲ್ಲಿ ಸಾವಿರ ಗಿಡಕ್ಕೆ ಏಳೆಂಟು ಲಕ್ಷರ ಹದಿನೈದು ಲಕ್ಷ ಅಡಿಕೆ ತಗೋತೀನಿ ನಾನು ಇನ್ನ ಮೂರು ವರ್ಷ ಕಳೀಲಿ ಹ್ಞೂ ನೀವು ಅಂದ್ರೆ ನೀವು ಹೆಂಗೆ ಹೋದ್ರು ಈಗ ಸದ್ಯಕ್ಕೆ ಸದ್ಯದ ಪ್ರಾಬಲ್ಯ ಸಾಧಿಸ್ತಾ ಇರೋದು ಅಡಿಕೆ ಹೌದು ತೆಂಗಿನ ಮೇಲೆ ಹೌದು ಸತ್ಯ ಅಲ್ವಾ ಸತ್ಯ ತೆಂಗಿನ ಪಕ್ಕ ಬಂದ್ರು ಪ್ರಾಬಲ್ಯ ಸಾಧಿಸೋದು ಅಡಿಕೆ ಅಡಿಕೆನೆ ರೇಟ್ ಬಂದ್ರು ಪ್ರಾಬಲ್ಯ ಸಾಧಿಸೋದು ಅಡಿಕೆನೆ ಯಾವಾಗ ಬೀಳುತ್ತೆ ಅಂತ ಗೊತ್ತ ಗೊತ್ತಿಲ್ಲ ಅದಕ್ಕೆ ಹೇಳ್ತಿರೋದು

ಯಾವಾಗ ನೀವು ಗಿಡಗಳ ಸಂಯೋಜನೆ ಮತ್ತೆ ಫೈಲ್ ಲೇಯರ್ ಮಾಡೆಲ್ ಅಂತರೆ ಸಂಯೋಜನೆ ಮಾಡಿ ಹಾಕ್ತೀರಾ ಹೌದು ಅದರಿಂದ ಲಾಸ್ ಆದ್ರೆ ಒಂದರಿಂದ ಬರುತ್ತೆ ಬರುತ್ತೆ ಎರಡರಲ್ಲೂ ಲಾಭ ಬಂದ್ರೆ ಅದು ನಿಮಗೆ ಒಂದು ಒಳ್ಳೆದ ಆಯ್ತು ಹೌದು ಹ್ಂ ಇದೆ ಸರ್ ಈ ಸಿಸ್ಟಮ್ಗೆ ಮತ್ತೆ ನ್ಯಾಚುರಲಿ ಬರಬೇಕು ಅಂತ ಅನ್ನೋದು ನಾವು ಈ ಸಿಸ್ಟಮೇ ನ್ಯಾಚುರಲ್ ನ್ಯಾಚುರಲ್ ಹೌದು ಅವಾಗ್ಲೇ ಆದಾಯ ಹೌದು ಒಂದು ಯಾದೂ ಹೆಚ್ಚು ಕಮ್ಮಿ ಆದ್ರೆ ಇನ್ನೊಂದರಲ್ಲಿ ನಮಗೆ ಕಾಪಾಡುತ್ತೆ ಬೇಡ ಈ ಕೊಕ್ಕೋ ಇದೆ ಒಂದುವರೆ ಸಾವಿರ ಕೊಕ್ಕೋ ಇದೆಯಲ್ಲ ಒಂದು ಸಾವಿರದಲ್ಲಿ ಅವು ಹೇಳ್ತಾರೆ ಅವರು ನಾಲ್ಕು ಐದು ಕೆ ಜಿ ಬಿಡ್ತವೆ ಇನ್ನು ಐದಾರು ವರ್ಷ ಆದಮೇಲೆ ಅಂತಾರೆ ಬ್ಯಾಡಿ ಬ್ಯಾಡಿ ನನಗೆ ಒಂದು ಗಿಡ ಒಂದೇ ಕೆ ಜಿ ಕೊಡಲಿ ನನಗೆ ಎಷ್ಟಾಯಿತು ಒಂದು ವರ್ಷ ಸಾವಿರಕ್ಕೆ ಎಷ್ಟಾಯಿತು ಹದಿನೈದು ಕ್ವಿಂಟಲ್ ಆಯಿತು ಹದಿನೈದು ಕ್ವಿಂಟಲ್ಗೆ ಇವತ್ತು ಇನ್ನೂರು ರೂಪಾಯಿ ಕೆ ಜಿ ಇಪ್ಪತ್ತು ಸಾವಿರ ಹದಿನೈದು ಹಳ್ಳಿ ಮೂವತ್ತು ಮೂರು ಲಕ್ಷ ರೂಪಾಯಿ ದುಡ್ಡು ಆಯ್ತಪ್ಪ ಸಾಲದ ಇದೊಂದು ಸೈಡ್ ತಾನೆ ಸೈಡ್ ತಾನೆ ಫ್ರೆಂಡು ಹೇಳಿ ನೋಡೋಣ ಬಾಳೆ ಪ್ರತಿ ತಿಂಗಳು ಮೂವತ್ತು ಸಾವಿರ ರೂಪಾಯಿ ಕಟ್ಕೊಳ್ಳಿ ಸಾಕು ಬ್ಯಾಡಿ ನನಗೆ ಮೂವತ್ತೈದು ಸಾವಿರ ನಲವತ್ತು ಸಾವಿರ ನಲವತ್ತೈದು ರೂಪಾಯಿ ಕೆ ಜಿ ಇದ್ದಾಗ ನಲವತ್ತೈದು ಸಾವಿರ ತಗೊಂಡಿದ್ದೀನಿ ಐವತ್ತು ರೂಪಾಯಿ ಕೆ ಜಿ ತೊಗೊಳ ಹಬ್ಬದಲ್ಲಿ ಐವತ್ತು ರೂಪಾಯಿ ಕೆಜಿ ಐವತ್ತು ಸಾವಿರ ತೊಗೊಂಡೆ ತಿಂಗಳಿಗೆ ಬ್ಯಾಡ ಅವರೇಜ್ ಮೂವತ್ತು ಸಾವಿರ ತೊಗೊಳ್ಳಿ ಸರ್ ವರ್ಷಕ್ಕೆ ಸರ್ ಹನ್ನೆರಡು ಮೂರ್ಲಿ ಮೂವತ್ತಾರು ಮೂರುವರೆ ಲಕ್ಷ ರೂಪಾಯಿ ಬಾಳೆಲ್ ಬಂತು ಇದು ಲಾಭ ಅಲ್ವಾ ಸರ್ ನಿಮ್ಗೆ ಹೌದು ಸತ್ಯ ಅದನ್ನ ಹೇಳಕ್ಕೆ ಆಗಲ್ಲ ಅದಕ್ಕೆ ನಾವ್ ಏನು ಹೇಳ್ಕೊಳಕ್ ಹೋಗಲ್ಲ ಬೇಡಿ ಅದನ್ನ ಹ್ಮ್ ನಾವು ಹೇಳ್ಕೊಳಕ್ ಹೋಗೋದ್ ಬೇಡ ಅವೆಲ್ಲ ಹೋಯ್ತಾವಿಗೆ ನಾನು ಅದು ಹೇಳಕ್ ಹೋಗ್ತಾ ಇಲ್ಲ ಈಗ ಏಲಕ್ಕೆ ಹ್ಮ್ ನೂರ್ ಗಿಡದಲ್ಲಿ ಇವತ್ತು ನೂರ್ ಗ್ರಾಮ್ ಇನ್ನೂರು ಗ್ರಾಮ್ ಬಂದವೆ ಒಂದೊಂದು ಗಿಡದಲ್ಲಿ ಹ್ಮ್ ಒಂದು ನಿಮಿಷ ಏಳಕ್ಕೆ ಹೇಳ್ತೀನಿ ನಾನು ನಿಮಗೆ ಬಂದವಲ್ಲ ಈಗ ನಾನು ನಿಮ್ಮ ಚಾನಲ್ ನಲ್ಲೇ ನೋಡ್ತಾ ಇದ್ದೆ ಅವ್ರು ಯಾರೋ ಒಬ್ರು ಮಾಡಿದ್ದಾರೆ ಅವ್ರು ದೊಡ್ಡ ಇವ್ರು ಬಿಡಿ ಅಪ್ಪ ಅವ್ರು ಬಂದು ನಾನಲ್ಲ ಐದು ಸಾವಿರ ಗಿಡ ಹ್ಮ್ ಹತ್ತು ಹತ್ತು ಎಕರೆ ಹದಿನೈದು ಎಕರೆ ಮಾಡೋರ ಶಿವಮೊಗ್ಗದ ಕಡೆ ಹೇಳ್ತಾ ಇದ್ರು ಅವ್ರು ಹೇಳಿರೋ ಒಂದು ಪಾಯಿಂಟ್ ಅನ್ನ ನನ್ನ ಮನಸ್ಸಲ್ಲಿ ಇನ್ನೂ ಕಾಡ್ತಾ ಇದೆ ಒಂದು ವರ್ಷದಲ್ಲಿ ಹದಿನಾರು ಸಾರಿ ಅವರು ಸ್ಪ್ರೇ ಮಾಡಿರಂತೆ ರಾಸಾಯನಿಕ ಸ್ಪ್ರೇ ಸ್ಪ್ರೇ ಹದಿನಾರು ಸಾರಿ ಸ್ಪ್ರೇ ಆರು ಸಾರಿ ಕೆಮಿಕಲ್ಸ್ ಕೊಟ್ಟರಂತೆ ಬಂತು ನಾನು ನೋಡಿದೆ ಮಾ ನಿಮ್ಮ ವಾಹಿನಿ ನೋಡಿದೀನಿ ಅದನ್ನ ಆರು ಸಾರಿ ಕೆಮಿಕಲ್ ಕೊಟ್ಟಿದಾರಂತೆ ಎರಡು ಸಾರಿ ಐದೈದು ಆರ್ ಆರ್ ಕೆ ಜಿ ಕೊಟ್ಟಿಗೆ ಗೊಬ್ಬರ ಕೊಟ್ರಂತೆ ಎರಡು ಸಾರಿ ವರ್ಷದಲ್ಲಿ ಇರ್ಬೇಕೇನೋ ಯಾವ್ದೋ ಒಟ್ಟಲ್ಲಿ ಯಾವ್ದು ಬಂತಿದ್ದು ಹೋಗಿಲ್ಲ ಸರಿ ಬಿಡಿ ಬೇರೆ ಯಾರ್ದು ಇದು ನೋಡ್ತಾ ಇದ್ದೆ ಹೇಳಿದ್ರೆ ನನಗೆ ಎಷ್ಟು ಸುಸ್ತಾಯ್ತು ಗೊತ್ತೋ ಹದಿನಾರು ಸಾರಿ ಸ್ಪ್ರೇ ಆರು ಸಾರಿ ಕೆಮಿಕಲ್ಲು ಗೊಬ್ಬರ ಎರಡು ಸಾರಿ ಕೊಟ್ಟಿಗೆ ಗೊಬ್ಬರ ಇನ್ನ ನಿರ್ವಹಣೆ ಕೂಲಿ ಆಳುಗಳು ಲೇಬರ್ಗಳು ನಿರ್ವಹಣೆ ಅವ್ರು ಹೇಳ್ತಾ ಇದ್ರೆ ಸುಸ್ತೋಡ್ದು ಹೋಗ್ಬಿಟ್ಟೆ ಒಂದು ವರ್ಷಕ್ಕೆ ಎಷ್ಟು ಕೆ ಜಿ ಜನ ಬೆಳಕಲ್ಲಿ ಲಾಭ ಮಾಡ್ಕೊಳ್ಳಿಗ ಈಗ ಈಗ ನಾನು ಅದೇ ನೂರು ಗಿಡ ಏಲಕ್ಕೆ ಹಾಕಿದ್ದೀನಿ ಮಾಮೂಲು ನಾಟಿನೇ ಅಲ್ವಾ ಮೂರು ವರ್ಷ ಆಗೈತೆ ಮೂರು ವರ್ಷದಿಂದ ಒಂದು ಸ್ಪ್ರೇ ಮಾಡಿಲ್ಲ ಸರಿಂದ ಸರ್ ಒಂದು ಸಾರಿನೂ ಕೂಡ ಕೆಮಿಕಲ್ ಹತ್ತು ಹತ್ತು ಪೈಸದ ಕೆಮಿಕಲ್ ಗೊಬ್ಬರನೂ ನಾನು ಹಾಕಿಲ್ಲ ಎರಡು ಮೂರನೇದು ಕೊಟ್ಟಿಗೆ ಗೊಬ್ಬರ ವರ್ಷಕ್ಕೆ ಎರಡು ಸಾರಿ ಐದೈದು ಕೆ ಜಿ ಮಂಕ್ರಿಗಳು ಗೊಬ್ಬರ ಹಾಕ್ತೇವೆ ಅಂದರು ಆ ಕೊಟ್ಟಿಗೆ ಗೊಬ್ಬರನೂ ಕೂಡ ನಾನು ಹಾಕಿಲ್ಲ ಅದನ್ನು ಯಾರು ಹಾಕಬೇಕಾಗಿತ್ತು ನಾನು ಅದನ್ನು ನಾನು ಹಾಕಿಲ್ಲ ಮೂರು ವರ್ಷದಿಂದ ಏನಾಗಿವೆ ಸರ್ ನಾನು ಹೇಳಿಕೆ ಚೆನ್ನಾಗೇವೆ ಹ್ಞೂ ಹೇಳಿಲ್ಲ ಅವರಷ್ಟು ಹೇಳಿಲ್ಲ ಅವರೆಲ್ಲ ಕೆ ಜಿ ಗಟ್ಟಲೆ ಹೇಳ್ತಾವ್ರೆ ನನಗಿಲ್ಲ ಹೇಳಿಲ್ಲ ಬೇಡ ಇಲ್ಲ ಈಗಲೂ ನೂರು ನೂರೈವತ್ತು ಗ್ರಾಮು ಇನ್ನೂರು ಗ್ರಾಮು ಮುನ್ನೂರು ಗ್ರಾಮು ಅವೇ ಅಷ್ಟೇ ಸಾಕ್ಬಿಡಿ ಸಾಕ್ಬಿಡಿ ಏನಾಗಿದೆ ಬರ್ರಿ ಅದೊಂದೇ ಬೆಳಿತಾ ಇಲ್ಲವಲ್ಲ ನಾನು ಅದೊಂದೇ ಬೆಳಿತಾ ಇಲ್ಲ ನಾನು ಇದು ನನ್ನ ಕಾನ್ಸೆಪ್ಟು ಅದು ಅವ್ರ ಕಾನ್ಸೆಪ್ಟು ಅಲ್ಗಾ ಈಗ ಹೇಳಿ ಇದಕ್ಕೆ ಏನು ಮಾಡಬೇಕು ಅಂತ ನಾವು ಹಾಗೆ ನಮ್ಗೆ ಅದು ಬೇಡವೇ ಬೇಡ ಅದು ಅದು ಬಂತು ಅದು ಒಂದು ಲಾಭನೇ ಆಯಿತು ಪಕ್ಕವ್ ಕೊಕ್ಕೋ ಬತ್ತೆ ಅದು ಲಾಭನೇ ಆಯ್ತು ಇನ್ನೇ ಅದು ಒಂದು ಜಾಕಾಯಿ ಬಂದರೆ ಜಾಕಾಯಿ ಬಂದ್ರೆ ನೂರು ಅದಕ್ಕೆ ಬೆಲೆ ಕಟ್ಟಕ್ಕಾಗುತ್ತಾ ಇನ್ನೆರಡು ವರ್ಷ ನಾನು ಹೇಳ್ತಾ ಇದ್ದಿಲ್ಲ ಇನ್ನೆರಡು ವರ್ಷ ಕಳಿಲಿ ಜಾಕಾಯಿ ಅವ್ರು ಹೇಳ್ತಾರೆ ಗಿಡದಲ್ಲಿ ಐನೂರು ಸಾವಿರ ಕಾಯಿ ಬಿಡ್ತವೆ ಅಂತ ಹೇಳ್ತಾರೆ ಸಾವಿರ ಸಾವಿರ ರೂಪಾಯಿ ಸಿಗುತ್ತೆ ಗಿಡದಲ್ಲಿ ಅಂತ ಅಂತೇಳಿದ್ದಾರೆ ಸರಿದಾ ಹ್ಞೂ ಸಿಗು ನೋಡೋಣ ಅದನ್ನು ಹ್ಞೂ ಇನ್ನು ಇನ್ಯಾವುದೋ ಸಣ್ಣ ಪುಟ್ಟ ಇನ್ನೊಂದು ನುಗ್ಗಿ ಐತೆ ಇನ್ನೊಂದು ಕಾಫಿ ಐತೆ ಅಲ್ವಾ ಇನ್ನೊಂದು ಮೆ ಮೆಣಸು ಈಗ ಮೆಣಸು ಊರು ಮಾಡಿದೀನಿ ಅಂತ ಇಟ್ಕೊಳ್ಳಿ ಈಗ ಒಂದು ಎರಡು ಸಾವಿರ ಮೆಣಸಿಗೆ ಪ್ಲಾನ್ ಹಾಕಿದ್ದೀನಿ ಮೆಣಸು ಅದು ಎರಡು ವರ್ಷ ಮೂರು ವರ್ಷಕ್ಕೆ ಫಲಕ್ ಬರುತ್ತೆ ಅಂತಾರೆ ಈ ಇವೆಲ್ಲರೂ ತಂದರೆ ನೀವು ಈ ಆದಾಯ ಎಲ್ಲಿಗ್ಲಿಕ್ಕೆ ಹಾಕ್ತೀರಾ ಹೇಳಿ ನೋಡೋಣ ಈಗಿನ ಆದಾಯನೇ ನಿಮ್ಗೆ ಗೊತ್ತಾಯ್ತು ನಾನು ಹೇಳೋದಿಲ್ಲ ಬಾಯ್ಬಿಟ್ಟು ನಿಮಗೆ ಗೊತ್ತಾಗಿದೆ ಇವೆಲ್ಲನೂ ಲೆಕ್ಕ ಲೆಕ್ಕಾಯ್ಕೊಳ್ಳಿ ಇನ್ನ ಕೋಳಿ ಹಸುನ ಸಾಕಾಣಿಕೆ ಹ್ಞೂ ಇನ್ನೇನು ಇದ್ರೊಳಗೆ ನಾನು ಮಾಡ್ಬೇಕು ಅಂದ್ರೆ ಒಂದು ಕುರಿ ಶೆಡ್ ಇಲ್ಲೊಂದು ಒಂದು ಮೂವತ್ತು ಕುರಿ ಶೆಡ್ ಮಾಡ್ಕೊಂಡ್ರೆ ಅದು ಮಾಡ್ಕೊಂಡ ಮಾಡ್ಕೊಂಡ್ರೆ ಅವು ವರ್ಷಕ್ಕೆ ಒಂದು ಇಪ್ಪ ಇಪ್ಪತ್ತು ಮರಿ ಮಾರ್ಕಂಡ್ರೆ ಅದೊಂದು ಒಂದು ಲಕ್ಷ ಲಕ್ಷ ದುಡ್ಡು ಮಾಡೋಕ್ಕಾಗಲ್ಲ ಆಗಲ್ಲ ಅದ್ರೊಳಗು ನಾನು ಇದೇ ಇದೇ ನ್ಯಾಚುರಲ್ ಕೃಷಿ ಅದೇ ನೀವು ಹೇಳೋದು ತುಂಬ ಒಂದು ಸ್ಟ್ರೆಸ್ ಮಾಡಿಕೊಂಡ್ರೆ ಎಲ್ಲ ಮಾಡ್ಬೋದು ಮಾಡ್ಬೋದು ದುಡ್ಡಿನಿಂದ ಬಿದ್ದರೆ ನೆಮ್ಮದಿ ಹೋಗು ನೆಮ್ಮದಿ ಹೋಗುತ್ತೆ ಅದಕ್ಕೆ ನಾನು ಬೀಳ್ತಾ ಇಲ್ಲ ಸಾಕು ಎಷ್ಟಿದೆ ಅದು ಸಾಕು ಕೃಷಿಯಿಂದ ಈಗ ಪುಕೋಕೋ ಏನು ಹೇಳಿದ್ದಾರೆ ಪಾಳ್ಯೇಕರ್ ಏನು ಹೇಳಿದ್ದಾರೆ ಕೃಷಿಯನ್ನು ಕೃಷಿಯಿಂದ ಮಾಡಿ ಅಂತ ಅವ್ರು ಏನು ಹೇಳಿದ್ದಾರೆ ಆ ಖುಷಿಯಿಂದ ಮಾಡ್ಕೊಂಡು ನಾನು ನೆಮ್ಮದಿ ಕಾಣೋಣ ಸಾಕಿಷ್ಟು ಒಂದು ಮಾದರಿ ನಾಲ್ಕು ಜನ ಇದ್ದು ನೋಡಿದ್ರು ಕೂಡ ತಪ್ಪು ಅಂತ ಯಾರು ಅನ್ಬಾರ್ದು ಹೌದು ಸರಿ ಇದೆ ಅಂತ ಅನ್ನಬೇಕು ಆ ರೀತಿಲಿ ನಾನು ಕೃಷಿಯನ್ನ ಮಾಡ್ತಾ ಇದ್ದೀನಿ ಖುಷಿಯಾಗಿ ಮಾಡ್ತಾ ಇದ್ದೀನಿ ರೈತರಿಗೆ ರೈತರಿಗೆ ಇದನ್ನೇ ಹೇಳ್ತೀನಿ ನಾನು ಈಗ ನಾನೇನು ಮಾಡಿದ್ದೀನಿ ಇದನ್ನ ಮಾಡ್ರಪ್ಪ ಅಂತಲೇ ಹೇಳ್ತೀನಿ ಈ ಕೆಲವು ಅಪ್ಪಾಕಿದ ಆಲ್ಮಾರ್ಕೆ ನೇಣ ಹಾಕಬೇಕು ಅನ್ನತಕ್ಕಂಥದ್ದು ಏನು ಗಾದೆ ಮಾತಿದೆ ಅದನ್ನು ಬಿಟ್ಟು ಸ್ವಲ್ಪ ಹೊರಗಡೆ ಬನ್ನಿ ಅಲ್ವಾ ಬಂದು ಏಕ್ತಮ್ ಇವತ್ತು ಬೆಳಗ್ಗೆ ಎದ್ದಟ್ಟಿಗೆ ನಾವು ದುಡ್ಡು ನೋಡಬೇಕು ಅಂತಕ್ಕಂಥ ಕಲ್ಪನೆಯನ್ನು ಬಿಟ್ಬಿಡಿ ನಿಧಾನಕ್ಕೆ ಬರಲಿ ಯಾಕ ಈ ಬೆಳೆಯತಕ್ಕಂಥವೂ ಹುಟ್ಟಿದ ಮಗು ಕೂಡ ಅದೊಂದು ಮಟ್ಟಕ್ಕೆ ಬಂದು ಓಡಾಡಬೇಕು ಅಂದ್ರೆ ನಾಲ್ಕೈದು ವರ್ಷ ಬೇಕು ಅಲ್ವಾ ಹುಟ್ಟಿದ ತಕ್ಷಣ ಓಡಪ್ಪ ಅನ್ನೋಕ್ಕಾಗಲ್ಲ ಮಗುನೇ ಹಾಗೆ ನಾವು ಕೂಡ ದುಡ್ಡು ನೋಡಬೇಕು ಅಂದರೆ ವ್ಯವಸಾಯಕ್ಕೆ ಬಂದು ಭೂಮಿ ತಗೊಂಡ ತಕ್ಷಣ ದುಡ್ಡು ನೋಡೋಕ್ಕಾಗಲ್ಲ ಗಿಡ ನೆಟ್ಟಿದ ತಕ್ಷಣ ದುಡ್ಡು ನೋಡೋಕ್ಕಾಗಲ್ಲ ತೆಂಗಿನ ಗಿಡ ಹಾಕಿದ ತಕ್ಷಣ ದುಡ್ಡು ನೋಡೋಕ್ಕಾಗೋದಿಲ್ಲ ಹಾಗಾಗಿ ಅದೊಂದು ಕಾರ್ಯಕ್ಕೆ ಬೇಕು ಹಾಗಾಗಿ ಅದನ್ನು ಮಾಡಿಕೊಂಡು ಒಂದು ವರ್ಷಕ್ಕೆ ಬರ್ತಕ್ಕಂಥ ಬೇಡ ತಿಂಡಿಗೆ ಬರ್ತಕ್ಕಂಥವ್ರು ಮಾಡ್ಕೊಬೋದು ಇದ್ರ ಮಧ್ಯದಲ್ಲಿ ನಾನೀಗ ಇಲ್ಲಿ ಈಗ ನೀವು ಹೇಳ್ದಂಗೆ ಇಲ್ಲಿ ಒಂದು ಒಂದು ತರಕಾರಿ ಹಾಕೊಂಬಿ ಅಷ್ಟು ಬಿಸಿಲು ಬೀಳ್ತಾ ಇದೆ ಇದು ಬೀನ್ಸ್ ತರಕಾರಿ ಅಥವಾ ಒಂದು ಇದು ಬಳ್ಳಿಲಿ ಬರ್ತಕ್ಕಂಥ ತರಕಾರಿಗಳು ಕುಂಬಳೆ ಆಗಿರಲಿ ಬೀನ್ಸ್ ಆಗಿರಲಿ ಅಥವಾ ಹೀರೆಕಾಯಿ ಆಗಿರಲಿ ಬೂದ್ ಬದ್ನೆಕಾಯಿ ಆಗಿರಲಿ ಅಥವಾ ಇನ್ಯಾವುದೋ ಸೋರೆಕಾಯಿ ಆಗಿರಲಿ ಈ ಥರ ಹಾಕ್ಕೊಂಬಿಟ್ರಿ ಒಬ್ಬಿಸ್ಕೊಂಬಿಟ್ರೆ ಬಳ್ಳಿಲಿ ತಿಂಗ್ಳಿಗೆ ಸಾವಿರ ರೂಪಾಯಿ ದೊಡ್ಡದೊಳಗೆ ಮಾಡ್ಕೋಬೋದು ತಿಂಗಳಿಗೆ ಸಾವಿರ ರೂಪಾಯಿ ಮಾಡ್ಕೋಬೋದು ಲೋಕಲ್ ಮಾರ್ಕೆಟಲ್ಲಿ ಹೋಗೋಂಥವು ತರಕಾರಿಗಳು ಅಲ್ವಾ ಈ ಮಧ್ಯದಲ್ಲಿ ಅರಿಶ್ನ ಶುಂಠಿ ಹಾಕೋಬೋದು ಇಲ್ಲಿ ಆರಾಮಾಗಿ ನೋಡಿ ಎಷ್ಟಿಂದು ಜಾಗ ಇದೆ ಇಲ್ಲಿ ಬೆಳ್ಕೋಬೋದು ಅದನ್ನೆಲ್ಲನೂ ಅಲ್ಲಿಗೆ ನಾವು ಪ್ರತಿ ತಿಂಗಳು ಜೀವನ ಮಾಡಲಿಕ್ಕೆ ಅದಾಗುತ್ತೆ ಬಾಳೆ ಹಾಕೊಂಡು ಸ್ವಲ್ಪ ಮನೆ ಪೂರ್ತಿಗಾಗೋಷ್ಟು ಸಾವಿರಾರು ಗಟ್ಟಲೆ ಬೇಡ ಒಂದು ಐನೂರು ಬಾಳೆ ಹಾಕ್ಕೊಡಿ ಸಾಕು ಒಂದು ಕುಟುಂಬ ಮೇಂಟೈನ್ ಮಾಡ್ಬೋದು ಆರಾಮಾಗಿ ಆರಾಮಾಗಿ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ತೊಗೊಬೋದು ತಿಂಗಳಿಗೆ ಒಂದು ಐನೂರು ಬಾಳೆ ಹಾಕ್ಕೊಂಡ್ರೂ ಇನ್ನು ಅದ್ರೊಳಗು ಅಡಕೆ ತೆಂಗು ಇನ್ನು ಬಾಕಿ ಕೊಕ್ಕೊ ಎಲ್ಲ ಮೇಂಟೈನ್ ಮಾಡಿ ಅವು ಮೂರು ವರ್ಷಕ್ಕೆ ಫಲಕ್ಕೆ ಬರೋದ್ರೊಳಗೆ ಈ ಸಣ್ಣ ಪುಟ್ಟ ತರಕಾರಿನೋ ಅಥವಾ ಸಣ್ಣ ಪುಟ್ಟ ಈ ಬಾಳೆ ಗಿಡದೊಳಗೆ ನಿಮ್ಮ ಮನೆ ಜೀವನ ನಡ್ಕೊಂಡು ಹೋಯ್ತಾ ಇರ್ತದೆ ಒಂದಿಷ್ಟು ಕೋಳಿ ಒಂದಿಷ್ಟು ಹಸುಗಳು ಇವು ಸಣ್ಣ ಪುಟ್ಟ ಮಾಡ್ಕೊಂಡ್ಬಿಟ್ರೆ ಇದೊಳಗೆ ಜೀವನ ನಡೀತದೆ ಆರಾಮಾಗಿ ನಡೀತೆ ಜೀವನ ಎಲ್ಲಿವರೆಗೂ ಒಂದು ಮೂರು ವರ್ಷ ನಾಲ್ಕು ವರ್ಷ ಅಷ್ಟೊತ್ತಿಗೆ ಆ ಒಂದು ಇವೊಂದು 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 ಫಲಕ್ಕೆ ಬರೋಕ್ಕೆ ಶುರುವಾಯ್ತವೆ ನಿಮಗೆ ಶುರುವಾಯ್ತದೆ ನಿಮಗೆ ಅಲ್ಲಿಗೆ ನಿಮ್ಗೊಂದು ಅನುಭವ ಬರುತ್ತೆ ಮಾರ್ಕೆಟ್ ಗ್ರಿಪ್ ಸಿಗುತ್ತೆ ನಿಮ್ಮ ಭೂಮಿ ಬಗ್ಗೆ ಗ್ರಿಪ್ ಸಿಗುತ್ತೆ ಹಿಡಿತ ಸಿಗುತ್ತೆ ನಿಮ್ಗೆ ಅವಾಗ ಹೌದು ನಾನು ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತೆ ಅನ್ನೋದು ಐಡಿಯಾ ಗೊತ್ತಾಗುತ್ತೆ ಮಾಡ್ಕೊಳ್ಳಿ ಒಂದು ಸಣ್ಣ ನರ್ಸರಿ ಮಾಡ್ಕೊಳ್ಳಿ ಅದು ಸಣ್ಣ ಗಿಡಗಳನ್ನ ಹ್ಞೂ ಹಾಗಾಗಿ ಜೀವನವನ್ನು ತಿಂಗಳಿಗೆ ಆರು ತಿಂಗಳಿಗೆ ವರ್ಷಕ್ಕೆ ಬರೋ ಬೆಳೆಗಳನ್ನ ಆಯೋಜನೆ ಮಾಡ್ಕೊಂಬಿಟ್ಟು ಆಮೇಲೆ ವಾರ್ಷಿಕ ಬೆಳೆಗಳನ್ನು ಮಧ್ಯದೆಲ್ಲ ಪರ್ಮನೆಂಟ್ ಬೆಳೆಗಳನ್ನ ಮಾಡ್ಕೊಂಬಿಟ್ರೆ ಅಲ್ಲಿ ನಿಮ್ಮನ್ನು ಸಾಕ್ತಾ ಇರ್ತವೆ ಈ ನಾಲ್ಕು ಐದು ವರ್ಷಗಳ ಕಾಲ ಹೆಂಗೆಂಗೋ ಕಾಪಾಡ್ಕೊಂಬಿಟ್ರು ಕಾಪಾಡ್ಕೊಂಡ್ಬಿಟ್ರು ನೀವು ಇದರೊಳಗೆ ನೀವು ಅಲ್ಲಿಗೆ ಬಂದೇ ಬರ್ತೀರ ಹ್ಞೂ ಹಾಗಾಗಿ ಎಲ್ಲ ರೈತರು ಆದಾಯಕ್ಕೆ ಬಂದೇ ಬರ್ತೀರಾ ಅಲ್ವರ ಹಾಗಾಗಿ ರೈತರು ಸ್ವಲ್ಪ ಶ್ರಮ ತಗೋಬೇಕು ತಾಳ್ಮೆ ಇರಬೇಕು ಸಹನೆ ಇರಬೇಕು ಪರಿಶ್ರಮ ಬೇಕು ಪರಿಶ್ರಮ ಬೇಕು ಗುರಿ ಇಟ್ಟ ಮೇಲೆ ಆ ಗುರಿಗೇ ಇಟ್ಕೋಬೇಕು ನಾವು ದಾರಿನ ಆ ಮುಟ್ಟಲೇಬೇಕು ಅನ್ನತಕ್ಕಂಥ ಇಟ್ಕೋಬೇಕೇ ಹೊರತು ಅಕ್ಕಪಕ್ಕನೂ ನೋಡಿ ನೋಡಬಾರ್ದು ಅಕ್ಕಪಕ್ಕ ನೋಡಿದರೆ ಗುರಿ ಹೊಡಿಯೋಕ್ಕಾಗೋದಿಲ್ಲ ಅಕ್ಕಪಕ್ಕ ನೋಡಿದರೆ ನಾವು ಗುರಿ ಹೊಡಿಯೋಕ್ಕಾಗೋದಿಲ್ಲ ಹಾಗಾಗಿ ನಾವು ಹೊರಟಿದ್ದೀವಿ ವ್ಯವಸಾಯದಲ್ಲೊಂದು ಗುರಿ ಮುಟ್ಟಬೇಕು ಅಂತ ಹೊರ್ಟಿದ್ದೀವಿ ಅದೇನೇ ಎಡ್ರ ತೊಡರು ಬರ್ತವೆ ಸಣ್ಣ ಪುಟ್ಟ ಇಲ್ಲಿ ಎಡ್ರ ತೊಡ್ರ್ಗಳು ಇರ್ತವೆ ನಾನು ಇರೋದಿಲ್ಲ ಅಂತ ಹೇಳೋದಿಲ್ಲ ಸಮಸ್ಯೆಗಳು ಇರ್ತವೆ ಹಣಕಾಸಿನ ಸಮಸ್ಯೆನೇ ಇರ್ಬೋದು ಮನೆಯಲ್ಲಿ ಕುಟುಂಬದ ಸಮಸ್ಯೆನೇ ಇರ್ಬೋದು ದನಕರುಗಳ ಸಮಸ್ಯೆನೇ ಇರ್ಬೋದು ಆರೋಗ್ಯದ ಸಮಸ್ಯೆನೇ ಇರ್ಬೋದು ಇವೆಲ್ಲ ಹೊಡಿತವೆ ಏಟ್ಗಳು ಹೊಡಿತವೆ ಅದರೊಳಗೆ ಜಗ್ಗದಲ್ಲೇ ರೈತ ನಾನು ವ್ಯವಸಾಯದಲ್ಲಿ ಒಂದು ಗುರಿ ಮುಟ್ಟೇ ಮುಟ್ತೀನಿ ಅಂತ ಈ ಥರ ಅವರ ಅಥವಾ ಪುಕೋಕ ಅವ್ರು ಹೇಳಿರ್ತಕ್ಕಂಥ ಸಹಜ ಕೃಷಿಯಾಗಲಿ ಪಾಳ್ಯೇಕರ್ ಹೇಳಿರ್ತಕ್ಕಂಥ ನೈಸರ್ಗಿಕ ಕೃಷಿಯಾಗಲಿ ನಾವು ಅದನ್ನು ಹಿಡಿದಿದ್ದೆ ಆದರೆ ಸತ್ಯವಾಗಲೂ ಆ ಕೃಷಿ ನಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ ನಮ್ಮನ್ನು ಕಾಪಾಡುತ್ತೆ ಅನ್ನೋದನ್ನು ನಾನು ರೈತರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು